ಒಳಗಡೆ ಜೈಲಲ್ಲಿ ಇದ್ದು ಬ್ರದರ್ ವಾಯ್ಸ್ ಕೇಳ್ತಾ ಇತ್ತು ಬ್ರದರ್? ಮಾತಾಡಿ. ಹಾ ಬ್ರದರ್, ದೇವ್ರು ನೋಡುವಾಗ ನಿಜವಾಗ್ಲು ದೇವ್ರು ದೇವ್ರ ನೀತಿಗೆ ಅಂತ ಸರಿ ಒಂದಲ್ಲ, ಯಾಕಂದ್ರೆ ಅಂತ ನಮ್ ಸಣ್ಣ ತಪ್ಪಿಗೆ ಅಂತಂತ ಅದಕ್ಕೋಸ್ಕರ ದೇವ್ರ ಸ್ವಭಾವನೇ ಬೇರೆ ಆಗಿರುತ್ತೆ. ಯಾಕಂದ್ರೆ ದೇವ್ರು ಮನುಷ್ಯ ಹುಟ್ಟೋದ್ಕಿಂತಲೇ ಮುಂಚೆ ದೇವ್ರು ನಮ್ಮ ಬಗ್ಗೆ ಎಲ್ಲರ ಬಗ್ಗೆನು ಸಹ ಅವ್ರಿಗೆ ಗೊತ್ತು. ಯಾಕಂದ್ರೆ ನಾವು ಹುಟ್ಟೋದ್ಕಿಂತ ಮೊದಲೇ ದೇವ್ರು ಆಕೆ ಹೇಳಿರುವ ಹಾಗೆ ನಮ್ಮ ಆದಿ ಅಂತ್ಯ, ನಮ್ಮ ಜೀವನ, ನಾವೇನೆಲ್ಲ ಪಾಪ ಮಾಡ್ತೀವಿ, ನಾವೇನೆಲ್ಲ ಜೀವಿಸ್ತೀವಿ, ನಾವ್ ಹೆಂಗೆಲ್ಲ ನಾವು ಮಾಡ್ತೀವಿ ಅನ್ನೋದು ದೇವ್ರಿಗೆ ಈ ಲೋಕದ ಎಲ್ಲಾ ವಿಷಯಗಳು ಗೊತ್ತು. ಆತನಿಗೆ ದೇವ್ರ ವಾಕ್ಯ ಬರೆಯಲ್ಪಟ್ಟ ಹಾಗೆ ನಿಮ್ಮ ತಲೆ ಕೂದಲು ಸಹ ಗೊತ್ತು ಅಂತ ಹೇಳಿದ್ಮೇಲೆ ಅಲ್ಲಿ ಮುಗಿದೋತು. ಪ್ರತಿಯೊಂದು ದಿನ ಆಗ್ಲಿ, ಪ್ರತಿಯೊಂದು ನಿಮಿಷ ಆಗ್ಲಿ, ನಮ್ಮೆಲ್ಲ ಕಾರ್ಯಗಳು, ಯೋಚನೆಗಳು, ನಮ್ಮೆಲ್ಲ ಎಲ್ಲವೂ ಸಹ ದೇವ್ರಿಗೆ ಗೊತ್ತಿರುವಾಗ, ಎಲ್ಲಾ ಮನುಷ್ಯರ ಕಾರ್ಯಗಳು ದೇವ್ರಿಗೆ ಗೊತ್ತಿರುವಾಗ, ದೇವರು ಎಲ್ಲವನ್ನು ಸಹ ಬಲ್ಲಾತರಾಗಿದ್ರಿಂದ ದೇವರು ನಮ್ಮನ್ನು ನಿಜವಾಗ್ಲೂ ಖಂಡಿತ ಅಂತ ಶಿಕ್ಷೆಯನ್ನು ಕೊಡದೆ ನಡೆಸ್ತಾರೆ. ಇನ್ನೊಂದು ವಾಕ್ಯವನ್ನು ಕೂಡ ನಾವು ಧ್ಯಾನಿಸೋಣ. ಕೀರ್ತನೆ 89:14. ನೀತಿ ನ್ಯಾಯಗಳು ನಿನ್ನ ಸಿಂಹಾಸನದ ಅಸ್ತಿವಾರವು, ನಿನ್ನ ಸಾನ್ನಿಧ್ಯ ದೂತರು ಪ್ರೀತಿ ಸತ್ಯತೆಗಳೇ. ದೇವರು ಕೇಳ್ತದೆ ನೀತಿ ನೀತಿ ನ್ಯಾಯಗಳು ಆತನ ಅಸ್ತಿವಾರ ಪ್ರೀತಿ ಸತ್ಯತೆಗಳು ಎಂಬುದಾಗಿ ನೋಡ್ತೀವಿ. ಇಂಥ ದೇವರು ನಿಜವಾಗ್ಲೂ ಖಂಡಿತವಾಗಿ ಅಂತ ನರಕವನ್ನು ಇಟ್ಟು ಮನುಷ್ಯರಿಗೆ ಕೊನೆಯಾಗದಂತ ಹಿಂಸೆಯನ್ನ ಕೊಟ್ಟು ನಮ್ಮನ್ನ ಅಷ್ಟೊಂದು ಹಿಂಸೆ ಪಡಿಸುವಂತ ದೇವ್ರ ಸ್ವಭಾವ ಇಲ್ಲ. ದೇವ್ರ ವಾಕ್ಯ ಬೈಬಲ್ ಆ ರೀತಿ ಹೇಳಲ್ಲ. ಆದ್ರೆ ಇದನ್ನೆಲ್ಲ ನೋಡುವಾಗ ಈ ಲೋಕದಲ್ಲಿ ಸೈತಾನ ನಮ್ಗೆ ಅದಕ್ಕೆ ನಮಗೆ ಆಕತ್ತಿಂತ ಮುಂಚೆ ಸೈತಾನನಿಗೆ ನರಕಕ್ಕೆ ಹಾಕ್ಬೇಕು. ಯಾಕಂದ್ರೆ ಸೈತಾನನೇ ಇದೆಲ್ಲ ಕೆಲಸ ಈ ಲೋಕದಲ್ಲಿ ಮಾಡ್ತಿರೋದು, ಸೈತಾನೇ ನಮ್ಮ ನರಕದ ಪಾಪಕ್ಕೆ ನಡೆಸ್ತಿರೋದು. ನರಕಕ್ಕೆ ಆತನ ಫಸ್ಟ್ ಹಾಕ್ಬೇಕು. ಅಂತದ್ರೆ ನಮ್ಮನ್ನ ಹಾಕಿ ನಮ್ಮನ್ನ ಅಷ್ಟೆಲ್ಲ ಹಿಂಸೆ ಪಡಿಸೋದು ದೇವ್ರ ಚಿತ್ತ ಅಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ಅವ್ರು ಹೇಳ್ತಾರೆ ಪುಸ್ತಕದಲ್ಲಿ ಬರೆದಿರೋ ಪ್ರಕಾರ ಆ ನರಕಕ್ಕೆ ಸೈತಾನನೇ ಅಧಿಪತಿ, ಸೈತಾನನೇ ಅದೆಲ್ಲ ಜವಾಬ್ದಾರಿ ತಗೊಂಡು ಅಲ್ಲಿರೋ ಎಲ್ಲಾ ಪಾಪಿಷ್ಟರನ್ನ ಅವ್ರು ಯಾವತ್ತು ಬಿಡದೆ, ತಪ್ಸಿಕೊಳ್ಳೋಕ್ರು ಸಹ ಬಿಡದೆ ಅವರಿಗೆ ಯಾವಾಗಲೂ ಕೂಡ ಹಿಂಸೆ ಪಡಿಸ್ತಲೇ ಇರ್ತಾರೆ ಎಂಬುದಾಗಿ ನೋಡ್ತೀವಿ. ಇದನ್ನೆಲ್ಲ ನೋಡುವಾಗ ಇದೆಲ್ಲವೂ ಕೂಡ ಅದು ಬೈಬಲ್ಗೆ ವಿರುದ್ಧವಾಗಿದೆ ಎಂಬುದಾಗಿ ನಾವು ತಿಳ್ಕೊಂತೇವೆ. ಅದೇ ರೀತಿಯಾಗಿ ಇನ್ನೊಂದು ವಾಕ್ಯವನ್ನು ಕೂಡ ನಾವು ಧ್ಯಾನಿಸೋಣ. ಧರ್ಮೋಪದೇಶ ಕಾಂಡ 32:4. ನಮಗೆ ಶರಣನಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದೂ ಇಲ್ಲ. ಆತನು ನಡೆಸುವುದೆಲ್ಲ ನ್ಯಾಯ. ಆತನು ನಿರ್ವಂಚಕನಾದ ನಂಬಿಗಸ್ತ ದೇವರು, ನೀತಿಯುಳ್ಳವನು ಯಥಾರ್ಥನು ಆಗಿದ್ದಾನೆ. ಥ್ಯಾಂಕ್ ಯು ಸಿಸ್ಟರ್. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ ಆತನು ನಡೆಸುವುದಿಲ್ಲ ನ್ಯಾಯ, ಆತನು ನಿರ್ವಂಚಕನಾದ ನಂಬಿಗಸ್ತನಾದ ದೇವರು, ನೀತಿಯುಳ್ಳವನು ಯಥಾರ್ಥನು ಆಗಿದ್ದಾನೆ. ವಾಕ್ಯ ಈ ರೀತಿ ಬರೆದಿರುವಾಗ ದೇವರು ಇಂತಿಂತ ಹಿಂಸೆಗಳನ್ನ ಮನುಷ್ಯರಿಗೆ ನಿಜವಲು ಕೊಡಲ್ಲ ಎಂಬುದಾಗಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ. ಯಾಕೆಂದ್ರೆ ನಾವು ಆದಿಯಲ್ಲಿ ನಾವು ಹಳೆ ಹುಡುಗಿಗೆ ಧ್ಯಾನ ಮಾಡುವಾಗ ಆದಾಮನಿಗೆ ನಾವು ವಾಕ್ಯದಲ್ಲಿ ನೋಡ್ತೀವಿ. ನಾವು ಆದಿಕಾಂಡದಲ್ಲಿ ನಾವು 3ನೇ ಪದ್ಯದಲ್ಲಿ ಕೂಡ ವಾಕ್ಯ ಧ್ಯಾನಿಸುವಾಗ ಅದನ್ನು ಓದಿನ ಮುಂದೆ ಹೋಗ್ಬಿಡೋಣ. ಆದಿಕಾಂಡ ಸುವರ್ಣ ಸಿಸ್ಟರ್, ಆದಿಕಾಂಡ 3:19 ಒಂದೇ ಒಂದು ವಚನ ಓದಿ ಸಿಸ್ಟರ್. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೇ ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ ಎಂದು ಹೇಳಿದನು. ಥ್ಯಾಂಕ್ ಯು ಸಿಸ್ಟರ್. ನೋಡಿ ದೇವರು ಆದಿ ಕಾಲದಲ್ಲಿ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ಬಿಡ್ತಾರೆ. ಆದ್ರೂ ನಮಗೆ ಇಷ್ಟೊಂದು ವರ್ಷ ಕೂಡ ಈ ವಾಕ್ಯ ನಮಗೆ ಅರ್ಥ ಆಗಿದ್ದಿಲ್ಲ. ದೇವ್ರು ಸತ್ಯಕ್ಕೆ ನಡೆಸಿದ ಮೇಲೆ ನಮ್ಗೆ ಗೊತ್ತಾಗ್ತೈತೆ. ದೇವ್ರು ಇಲ್ಲಿ ಆದಾಮನಿಗೆ ಏನ್ ಹೇಳ್ತಾರೆ ಅಂದ್ರೆ ಮಣ್ಣಿಗೆ ಸೇರುವ ತನಕ, ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸ್ಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದೆ. ಅಂದ್ರೆ
ನೀನ್ ಮಣ್ಣಿಂದ ದೇವ್ರ ಮಣ್ಣಿಂದ ಮಾಡಿ ಮತ್ ನೀನ್ ಮಣ್ಣಿಗೇನೆ ಸೇರ್ತೀಯ ಎಂಬುದಾಗಿ ಹೇಳುವಾಗ ಇಲ್ಲಿ ಹಂಗೇನಾರ ನರಕ ಇದ್ದಿದ್ರೆ, ಹಂಗೆಲ್ಲ ಬೆಂಕಿ ಕೆರೆ ಇದ್ದಿದ್ರೆ, ಹಂಗೆಲ್ಲರ ಒಂದು ಬೆಂಕಿ ಉರಿಯ ಜಾಗ ಇದ್ದಿದ್ರೆ ಇಲ್ಲಿ ದೇವ್ರು ಸ್ಪಷ್ಟವಾಗಿ ಹೇಳ್ಬಿಡೋರು, ನೀನು ನರಕಕ್ಕೆ ಸೇರ್ತಕ್ಕವನಾಗಿದ್ದಿ ಇಲ್ಲಾಂದ್ರೆ ಪಾತಾಳಕ್ಕೆ ಸೇರ್ತಕ್ಕವನಾಗಿದ್ದಿ ಎಂಬುದಾಗಿ ಹೇಳ್ಬಿಡ್ರು. ಆದ್ರೆ ಇಲ್ಲಿ ದೇವ್ರು ಹಾಕೇಳ್ತದೆ ನೀನ್ ಮಣ್ಣಿಗೆ ಸೇರ್ತಕ್ಕವನಾಗಿದ್ದಿ ಅಂದ್ರೆ ಇಲ್ಲಿ ದೇವ್ರು ಹಾಕೇಳ್ತದೆ ಯಾವುದು ಕೂಡ ಇಲ್ಲ, ಇಲ್ಲಿ ಮನುಷ್ಯ ಸತ್ಮೇಲಾದ ಮಣ್ಣಿಗೆ ಸೇರ್ತಾನೆ ಎಂಬುದಾಗಿ ಈ ವಚನದ ಮುಖಾಂತರ ನಮಗೆ ಅರ್ಥ ಆಗತ್ತೆ. ಯಾಕೆಂದ್ರೆ ಪೌಲರು ಕೂಡ ಅಲ್ಲಿ ಬರೀತಾರೆ ಹೊಸ ಒಡಂಬಡಿಕೆಯಲ್ಲಿ, ಅದು ನಮ್ಮೆಲ್ಲರಿಗೂ ಕೂಡ ಪರಿಚಯ ಆಗಿರುವಂತ ವಾಕ್ಯ 6:23, ಅದು ಪಾಪದ ಸಂಬಳ ಮರಣ ಎಂಬುದಾಗಿ ಬರೆದು ಬಿಡ್ತಾರೆ. ಹಂಗೇನ್ರಿ ಇದ್ರು ಪೌಲರು ನಾವು ಪಾಪ ಮಾಡಿದಾಗ ಇಲ್ಲಾದ್ರೂ ನೀವು ಪಾಪ ಮಾಡಿದ್ರಿ ಬೇರೆ ಏನಾರ ಪಾಪದ ಸಂಬಳ ನರಕ ಅಂತ ಬರ್ಸ್ಬಿಡ್ಬೇಕಿತ್ತು ದೇವ್ರು. ಇಲ್ಲೇ ಏನ್ಬಿಡುತ್ತೆ ಪಾಪ ಸಂಬಳ ಮರಣನೇ ಎಂಬುದಾಗಿ ದೇವರು ಹೇಳ್ಬಿಟ್ರು. ಅದಕ್ಕೋಸ್ಕರ ಇದನ್ನೆಲ್ಲ ನೋಡುವಾಗ ದೇವ್ರು ನಿಜವಾಗ್ಲೂ ಖಂಡಿತ ಮನುಷ್ಯನಿಗೆ ಅಂತ ಒಂದು ಹಿಂಸೆಯಾದ ಸ್ಥಳವನ್ನ ಅಂತ ಸ್ಥಳವನ್ನ ದೇವ್ರು ಇಟ್ಟಿಲ್ಲ ಎಂಬುದಾಗಿ ನಾವು ತಿಳ್ಕೊಬೋದು. ಯಾಕೆಂದ್ರೆ ನಾವು ಬೈಬಲ್ ಏನಪ್ಪ ನಾವು ಡೈರೆಕ್ಟ್ ಆಗಿ ತಿಳ್ಕೊಳ್ಳೋದಾದ್ರೆ ಇದನ್ನೆಲ್ಲವೂ ಕೂಡ ಈ ನರಕ ಎನ್ನುವಂತ ಪದ ಎಲ್ಲಿಂದ ಅಂದ್ರೆ ಇದು ಇಬ್ರು ಪದ, ಅದರಲ್ಲಿ ಸಿಯೋಲು ಅಂತೇಳಿ ಬರೆದಿದೆ. ನಿಜವಾದ ಅರ್ಥ ಗ್ರೇವ್ ಅಂದ್ರೆ ಸಮಾಧಿ ಅಂತ. ಸಿಯೋಲ್ ಪದ ಎರಡು ಇದುವಾಗಿ ಭಾಷಾಂತರ ಮಾಡಿ ಅದು ಒಂದ್ ಕಡೆ ನರಕ ಒಂದ್ ಕಡೆ ಸಮಾಧಿ ಅಂತ ಭಾಷಾಂತರ ಮಾಡಿದ್ದಾರೆ. ಸಮಾಧಿ ಬೇರೆ ನರಕ ಬೇರೆ ಅಲ್ಲ. ನರಕ ಅಂತ ಸುಮಾರು ಎರಡು ನರಕ ಸಮಾಧಿ ಅಂತ ಎರಡು ಒಂದೇನೆ. ಎಲ್ಲಾ ಕಡೆ ಸಮಾಧಿ ಅಂತ ಬರೀಬೇಕಿತ್ತು. ಸಮಾಧಿ ಅಂತ ಹಾಕಿದ್ರೆ ನಮ್ಗೆ ಇಷ್ಟೊಂದು ಅನುಮಾನ ಇಷ್ಟೊಂದು ನಮಗೆ ಕನ್ಫ್ಯೂಸನ್ ಆಗ್ತಿದ್ದಿಲ್ಲ ಈ ಬೈಬಲ್ ಓದುವಾಗ. ಅದು ಹಳೆ ಒಡಂಬಡಿಕೆಯಲ್ಲಿ ಸಮಾಧಿ ಅನ್ನುವ ಪದ 65 ಸಲಿ ಇದೆ ಅಂತೆ. 31 ಸಾರಿ ನರಕ ಅಂತ ಬರೆದಿದ್ದಾರೆ, 31 ಸಾರಿ ಸಮಾಧಿ ಅಂತ ಬರೆದಿದ್ದಾರೆ, 3 ಸಾರಿ ಪಿಟ್ ಅಂತ ಕೊಟ್ಟಿದ್ದಾರೆ. 65 ಸಾರಿ 31 ಸಾರಿ ನರಕ ಅಂತ ಸೇರಿಸಿದ್ದಾರೆ, 31 ಸಾರಿ ಸಮಾಧಿ ಅಂತ ಬರೆದಿದ್ದಾರೆ, 3 ಸಾರಿ ಮಾತ್ರ ಪಿಟ್ ಅಂತ ಹೇಳಿದ್ದಾರೆ. ಅಂದ್ರೆ ಬೈಬಲ್ ಅಲ್ಲಿ ಅವ್ರೇನು ಅಂದ್ರೆ ಬೈಬಲ್ ಅನ್ನು ಭಾಷಾಂತರ ಮಾಡುವಾಗ ಟ್ರಾನ್ಸ್ಲೇಷನ್ ಮಾಡುವಾಗ ಇಬ್ಬರಿಂದ ಬೇರೆ ಒಂದು ಭಾಷೆಗಳಿಗೆ ಟ್ರಾನ್ಸ್ಲೇಷನ್ ಮಾಡುವಾಗ ಅವರು ಟ್ರಾನ್ಸ್ಲೇಷನ್ ಮಾಡುವಂತ ಮೆಂಟಾಲಿಟಿ ಅವ್ರೊಂದು ಮೆಂಟಾಲಿಟಿ ಏನಂತಂದ್ರೆ ಅದು ಬರೆಯುವಾಗ ಅವ್ರು ಕೂಡ ಒಂದು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿ ಅವ್ರ ಒಂದು ಸ್ವಭಾವಕ್ಕೆ ತಕ್ಕಾಗಿ ಬರೆದಿದ್ದಾರೆ. ಅಂದ್ರೆ ಅವ್ರು ಏನ್ ಅಲ್ಲಿ ಏನಂದ್ರೆ ಒಳ್ಳೆಯವ್ರು ಬಂದ ತಕ್ಷಣ ಅಲ್ಲಿ ಸಮಾಧಿ ಅಂತ ಬರೆದಿದ್ದಾರೆ, ಈ ದುಷ್ಟರು ಅನ್ನೋ ಅಂತ ಅವ್ರ ಮೆಂಟಾಲಿಟಿಯಲ್ಲಿ ಅಲ್ಲಿ ನರಕ ಅಂತ ಸೇರಿಸಿಬಿಡ್ತಾರೆ. ಅದು ಕೂಡ ಬಹಳ ಒಂದು ಪ್ರಾಬ್ಲಮ್, ವ್ಯವಸ್ಥೆ ಸರಿಯಿಲ್ಲ. ಸಮಾಧಿ ಅಂತ ಬರ್ತಾರೆ ಅಂದ್ರೆ ದುಷ್ಟ ಅಂತ ಬಂದಾಗ ಅಲ್ಲಿ ನರಕ ಅಂತ ಸೇರಿಸ್ಬಿಟ್ಟಾರೆ. ಒಂದು ವಾಕ್ಯ ನಾವು ಕೂಡ ಒಂದು ಎಕ್ಸಾಂಪಲ್ ಒಂದು ವಾಕ್ಯವನ್ನು ನೋಡೋಣ. ಇದು ದುಷ್ಟರ ಬಗ್ಗೆ ಅಲ್ಲ, ಒಳ್ಳೆಯವರು. ಈಗ ನಮ್ಮ ಆದಿಕಾಂಡದಲ್ಲಿ ಯೋಸೇಪನ ಬಗ್ಗೆ ನಾವು ನೋಡುವಾಗ ಯೋಸೇಪ ಕೂಡ ಒಳ್ಳೆಯವನು. ಯೋಸೇಪನ ಬಗ್ಗೆ ಬರೆಯುವಾಗ ಆದಿಕಾಂಡದಲ್ಲಿ ಒಂದು ವಾಕ್ಯವನ್ನು ಕೂಡ ನಾವು ಧ್ಯಾನ ಮಾಡಿ ಮುಂದೆ ಹೋಗೋಣ. 37-35 ವಾಕ್ಯ ಸೃಷ್ಟಿ ಹೋದ್ರಿ ಆದಿಕಾಂಡ 37-35. ಅವನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ದುಃಖ ಶಮನ ಮಾಡುವುದಕ್ಕೆ ಪ್ರಯತ್ನಿಸಿದ್ದಾಗ್ಯೂ ಅವನು ಶಾಂತಿಯನ್ನು ಹೊಂದಲಲ್ಲದೆ ನಾನು ಹೀಗೆ ಅಂಬಲಿಸುತ್ತಾ ನನ್ನ ಮಗನಿರುವ ಪಾತಾಳವನ್ನು ಸೇರುವೆನು ಅಂದನು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಆದಿಕಾಂಡ 37-35 ನಾವು ನೋಡುವಾಗ ಇಲ್ಲೇನಂತ ಹಾಕಿರೋ ಅಂತಂದ್ರೆ ಇಲ್ಲಿ ಯೋಸೇಪನ ಬಗ್ಗೆ ನೋಡುವಾಗ ಇಲ್ಲಿ ಪಾತಾಳ ಅಂತೇಳಿ ಬರೆದಿದ್ದಾರೆ. ಅದು ಕನ್ನಡ ಬಿಎಸ್ಐ ಬೈಬಲ್ ಅಲ್ಲಿ ಇದು ಬಿಎಸ್ಐ ಬೈಬಲ್ ಅಲ್ಲಿ ಪಾತಾಳ ಅಂತ ಇದೆ. ಆದ್ರೆ KJV ಕನ್ನಡ ಬೈಬಲ್ ಅಲ್ಲಿ ನಾವೀಗೆಲ್ಲ ಬೈಬಲ್ ಕೂಡ ನಾವು ಧ್ಯಾನ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಬರೆದಿರೋದಂತ ನಾನು ಬರೆದಿರೋದು ಅಷ್ಟೇ ಹೇಳ್ತೀನಿ. KJV ಬೈಬಲ್ ಅಲ್ಲಿ ಸಮಾಧಿ ಅಂತ ಬರೆದಿದ್ದಾರೆ, BSI ಬೈಬಲ್ ಈಗ ಓದಿವಲ್ಲಿ ಇಲ್ಲಿ ಪಾತಾಳ ಅಂತ ಬರೆದಿದ್ದಾರೆ. ಅಂದ್ರೆ ಪಾತಾಳ ಅಂದ್ರೆ ಒಂದೇ, ಸಮಾಧಿ ಅಂತ ಒಂದ್ರೆ. ಆದ್ರೆ ASV ಬೈಬಲ್ ಅಮೆರಿಕನ್ ಸ್ಟ್ಯಾಂಡರ್ಡ್ ವರ್ಸನ್ ಅಂದ್ರೆ ಆ ಬೈಬಲ್ ಅಲ್ಲಿ
ಗ್ರೇವ್ ಆಮೇಲೆ ಗ್ರೇವ್ ಅಂತ ಬರ್ತಾರೆ. ಇಂಗ್ಲಿಷ್ ಕೆಜಿ ಬೈಬಲ್ ಅಲ್ಲಿ ಸಮಾಧಿ ಅಂತ ಬರ್ತಿದ್ದಾರೆ. ಆಮೇಲೆ ಎಸ್ವಿ ಬೈಬಲ್ ಅಲ್ಲಿ ಶಿಯೋಲ್ ಅಂದ್ರೆ ಇಬ್ರು ಪದ ಅಂದ್ರೆ ಗ್ರೇವ್ ಅಂತ ಬರ್ತಾರೆ. ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಯೋಸೆಫನ್ ಬಗ್ಗೆ ಬರೆಯುವಾಗ ಪಾತಾಳ ಅಂತ ಬರ್ತಾರೆ, ಅದೇ ಬೇರೆಯವ್ರ ಬಗ್ಗೆ ಬರೆಯುವಾಗ ಅಲ್ಲಿ ಅಲ್ಲಿ ನರಕ ಅಂತ ಸೇರಿಸ್ಬಿಡ್ತಾರೆ. ಅದು ಕೂಡ ನಾವು ವಾಕ್ಯ ಎಕ್ಸಾಂಪಲ್ ನೋಡೋಣ. ಕೀರ್ತನೆ 9:17 ಕೀರ್ತನೆ 9:17 17 ದುಷ್ಟರು ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವ ಜನಾಂಗಗಳವರೆಲ್ಲ ಪಾತಾಳಕ್ಕೆ ಇಳಿದು ಹೋಗುವರು. ಥ್ಯಾಂಕ್ ಯು ಸಿಸ್ಟರ್. ನೋಡಿ ಇಲ್ಲಿ ಟ್ರಾನ್ಸ್ಲೇಷನ್ ಅವ್ರ ಮೆಂಟಾಲಿಟಿ ಪ್ರಕಾರ ಇಲ್ಲಿ ಬರೆದಿರುವಾಗ 9:17 ದುಷ್ಟರು ಅಂದ್ರೆ ದೇವರನ್ನು ಅಲಕ್ಷ್ಯ ಮಾಡುವ ಜನಾಂಗದವರೆಲ್ಲ ಪಾತಾಳಕ್ಕೆ ಇಳಿದು ಹೋಗ್ರು. ಇಲ್ಲಿ ಪಾತಾಳ ಅಂತ ಸೇರಿಸ್ಬಿಡ್ತಾರೆ. ಅದಕ್ಕೋಸ್ಕರ ಒಂದು ಸಮಾಧಿ ಪಾತಾಳ ಅಂದ್ರೂ ಒಂದೇನೇ, ಸಮಾಧಿನು ಅಂದ್ರು ಕೂಡ ಒಂದೇ, ಎರಡು ಒಂದೇನೆ. ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಇಬ್ರು ಭಾಷೆಯಲ್ಲಿ ಸಿಯೋಲ್ ಅಂತ ಅಂದ್ರೆ ಸಮಾಧಿ, ಹೊಸ ಒಡಂಬಡಿಕೆ ಅದು ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಹಳೆ ಒಡಂಬಡಿಕೆ ಇಬ್ರು ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಹೊಸ ಒಡಂಬಡಿಕೆಯಲ್ಲಿ ಅಂದ್ರೆ ಎಡೇಸ್ ಅಂದ್ರೆ ಅಂದ್ರೆ ಸಮಾಧಿ ಅಂತಾನು ಕೂಡ ಅಲ್ಲಿ ಬರೆದಿದ್ದಾರೆ. ಎಡೇಸ್ ಅಂದ್ರೆ ಸಮಾಧಿ, ಇಲ್ಲಿ ಬೈಬಲ್ ಅಲ್ಲಿ 11 ಬರೆಯಲ್ಪಟ್ಟಿದೆ ಅಂತೆ. ಅಂದ್ರೆ ಅಲ್ಲಿ ಗೆಹನ ಅಂದ್ರೆ 12 ಅಂದ್ರೆ ನರಕ ಅಂದ್ರೆ ಇಲ್ಲಿ ಇದು 12 ಬರೆಯಲ್ಪಟ್ಟಿದೆ ಅಂತೆ. ಅಂದ್ರೆ ಟಾಟೋರೋ ಅಂತಂದ್ರೆ ಅದು ಒಂದ್ಸಲ ಬರೆಯಲ್ಪಟ್ಟಿದೆ. ಈ ರೀತಿಯಾಗಿ ಅಲ್ಲಿ ಭಾಷಾಂತರ ಮಾಡುವಾಗ ಬಹಳ ವ್ಯತ್ಯಾಸಗಳನ್ನ ನಾವು ನೋಡ್ತೀವಿ. ಅಂದ್ರೆ ಬೈಬಲ್ ಒಟ್ಟು 400 ಭಾಷೆಗಳಲ್ಲಿ ಅಲ್ಲಿ ಬರೆಯಲ್ಪಟ್ಟಿರುವಾಗ ಒಂದೊಂದು ಭಾಷೆಗಳಲ್ಲಿ ಒಂದೊಂದ್ ತರ ಅವರು ಟ್ರಾನ್ಸ್ಲೇಷನ್ ಮಿಸ್ ಮಾಡಿ ಸಮಾಧಿ ನರಕ ಪಾತಾಳ ಹೀಗಾಗಿ ಕನ್ಫ್ಯೂಷನ್ ಮಾಡಿ ಬರೆದ್ರಿಂದ ಎಲ್ಲರಿಗೂ ಕೂಡ ಅದು ಕನ್ಫ್ಯೂಷನ್ ಆಗಿ ಈ ರೀತಿ ಹೋಗ್ತಾ ಇದೆ. ನಾವು ಇನ್ನೊಂದು ವಾಕ್ಯ ಕೂಡ ನಾವು ಹೋಗೋಣ. ಕೀರ್ತನೆ 16:10 ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಡಿಸುವುದಿಲ್ಲ. ಇಲ್ಲಿ ಕೂಡ ಕೀರ್ತನೆ 16:10 ಇಲ್ಲಿ ಕೂಡ ಏಕೆಂದ್ರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ಬಿಎಸ್ಐ ಬೈಬಲ್ ಅಲ್ಲಿ ಇಲ್ಲಿ ಕೂಡ ಪಾತಾಳ ಎಂಬುದಾಗಿ ಇಲ್ಲಿ ಸೇರಿಸಿದ್ದಾರೆ. ಕೆಲವು ಕಡೆ ಅದೇ ಶಬ್ದನ ನರಕ ಎಂಬುದಾಗಿ ಸೇರಿಸಿದ್ದಾರೆ. ಈಗ ಭಾಷಾಂತರ ಮಾಡುವಾಗ ಹೆಚ್ಚು ಕಡೆ ಮಾಡೋದ್ರಿಂದ ನಾವು ಬೈಬಲ್ ಧ್ಯಾನ ಮಾಡೋರಿಗೆ ಬಹಳ ಕನ್ಫ್ಯೂಸ್ ಆಗಿ ಇದಾಗಿದೆ. ಅದೇ ಕೂಡ ಪೌಲರು ಕೂಡ ಅಪಸ್ತಲ ಕೃತಿಗಳಲ್ಲಿ ಬರೀತಾರೆ. ಅದು ಅದ್ರ ಕೂಡ ಸಿಸ್ಟರ್ ಓದ್ಬಿಡ್ರಿ, 2:27 ಅಪಸ್ತಲ ಕೃತಿಗಳು. ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಡುವುದಿಲ್ಲ. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಕೂಡ ಇದೇ ವಾಕ್ಯ ರಿಪಿಟೇಷನ್ ದೇವರು ಇಲ್ಲಿ ಬರೆಸ್ತಾರೆ ಪೌಲರ ಹತ್ರ ಕೂಡ. ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಕೊಳೆಯುವ ಅವಶ್ಯತೆಯನ್ನು ನೋಡಬಹುದು ಅಂದ್ರೆ ಇದು ಕ್ರೈಸ್ತ ಬಗ್ಗೆ ಮಾತನಾಡುವಂತ ದೇವಾಕ್ಯ. ಇಲ್ಲಿ ಕೂಡ ಪಾತಾಳ ಅಂತ ಇದೆ. ಅಂದ್ರೆ ನೋಡುವಾಗ NIV ಬೈಬಲ್ ಅಲ್ಲಿ ಗ್ರೇವ್ ಅಂದ್ರೆ NIV ಅಂದ್ರೆ ನ್ಯೂ ಇಂಟರ್ನ್ಯಾಷನಲ್ ವರ್ಸ್ ಅಂತ, ಇದರಲ್ಲಿ ಇಲ್ಲಿ ಕೂಡ ಗ್ರೇವ್ ಅಂತ ಸೇರಿಸಿದ್ದಾರೆ. KJV ಬೈಬಲ್ ಅಲ್ಲಿ ಎಲ್ ಅದು ನರಕ ಅಂತ ಬರೆದಿದ್ದಾರೆ. ASV ಬೈಬಲ್ ಅಲ್ಲಿ ಅಂದ್ರೆ ಏಡ್ಸ್ ಅಂದ್ರೆ ಹೆಡೆಸ್ ಅಂದ್ರೆ ಅಥವಾ ಶಿಯೋಲ್ ಅಂತ ಕೂಡ ಇಲ್ಲಿ ಬರೆಸಿದ್ದಾರೆ. ಅಂದ್ರೆ KJV ಅಲ್ಲಿ ನರಕ ಅಂತ ಬರೆದಿದ್ದಾರೆ, NIV ಅಲ್ಲಿ ಸಮಾಧಿ ಅಂತ ಬರೆದಿದ್ದಾರೆ, ASV ಬೈಬಲ್ ಅಲ್ಲಿ ESV ಬೈಬಲ್ ಅಲ್ಲಿ RSV ಬೈಬಲ್ ಇದು ಸಿಯೋಲ್ ಅಂತ ಬರೆದಿದ್ದಾರೆ. ಹೀಗೆ ಒಂದೊಂದು ಬೈಬಲ್ ಅಲ್ಲಿ ಒಂದೊಂದು ರೀತಿಯಲ್ಲಿ ಸೇರಿಸಿರುವಾಗ ಇದು ಬಹಳ ನಮಗೆ ವ್ಯತ್ಯಾಸ ಆಗಿ ಕಾಣ್ತದೆ. ಅಂದ್ರೆ ಏನಪ್ಪಾ ಅಂದ್ರೆ ಇದು ಏನಪ್ಪಾ ಅಂದ್ರೆ ಗೆಹನ ಅಂದ್ರೆ ಎಲ್ಲ ಅಂದ್ರೆ ಎಲ್ಲ ಅಂದ್ರ ನರಕ ಅಂತ. ಇದು ಏನಪ್ಪಾ ಅಂತಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಇದ್ರ ಬಗ್ಗೆ ಪ್ರವಾದನೆ ಬರುತ್ತೆ ಎರೆಮೆಯದಲ್ಲಿ. ಅದನ್ನು ಕೂಡ ನಾವು ವಾಕ್ಯ ಓದಿ ಮುಂದೆ ಹೋಗೋಣ. ಎರೆಮೆಯ 31:32 ಓದಿ ಸಿಸ್ಟರ್, ಸುವರ್ಣ ಸಿಸ್ಟರ್. ಎರೆಮೆಯ 31:32 ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಆಹುತಿ ಕೊಡುವುದಕ್ಕೆ
ಬೆನ್ ಇನ್ನೋಮ್ ತಗ್ಗಿನಲ್ಲಿನ ತೋಫೆತ್ ಎಂಬ ಪೂಜಾ ಸ್ಥಳವನ್ನು ಕಟ್ಟಿದ್ದಾರೆ. ಕರೆಕ್ಟ್ ಬ್ರದರ್? ಕರೆಕ್ಟ್. ಪೂಜಾ ಸ್ಥಳವನ್ನು ಕಟ್ಟಿದ್ದಾರೆ. ನಾನು ಆ ಸಂಸ್ಕಾರವನ್ನು ವಿಧಿಸಲಿಲ್ಲ, ನನ್ನ ಮನಸ್ಸಿನಲ್ಲಿ ಮುಟ್ಟಲೂ ಇಲ್ಲ. ಆಹಾ, ಆ ಕಾರಣದಿಂದ ಆ ಸ್ಥಳಕ್ಕೆ ತೋಫೆತ್ ಮತ್ತು ಬೆನ್ ಇನ್ನೋಮಿನ ತಗ್ಗು ಎಂಬ ಹೆಸರುಗಳು ಹೋಗಿ ಸಂಹಾರದ ತಗ್ಗು ಎಂಬ ಹೆಸರಾಗುವ ದಿನಗಳು ಬರುವವು. ಇನ್ನೆಲ್ಲಿಯೂ ಸ್ಥಳವಿಲ್ಲವಾಗಿ ಶವಗಳನ್ನು ತೋಫೆತ್ತಿನಲ್ಲಿ ಊಣಿಡುವರು. ಸಾಕು ಸಿಸ್ಟರ್, ಸಾಕು. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಸಹೋದರಿ, ನಾವು ಈ ವಾಕ್ಯ ನೋಡುವಾಗ ದೇವರು ವಾಕ್ಯ ಹೇಳ್ತದೆ, ನಾನು ಇಂತ ನನ್ನ ಮನಸ್ಸಲ್ಲಿ ಕೂಡ ಹುಟ್ಟಲೂ ಇಲ್ಲ, ನಾನು ಈ ಸಂಸ್ಕಾರ ವಿಧಿಸಲಿಲ್ಲ, ಈ ಕಾರಣದಿಂದ ಈ ಸ್ಥಳಕ್ಕೆ ತೋಫೆತ್ ಅಥವಾ ಬೆನ್ನು ತಗ್ಗು ಎಂಬ ಹೆಸರು ಹೋಗಿ ಸಂಹಾರದ ತಗ್ಗು ಎಂಬ ಹೆಸರುಗಳು ದಿನಗಳು ಬರುವ ಎಂಬುದಾಗಿ ಇಲ್ಲಿ ಎರೆಮೆಯ ಪ್ರವಾದನೆಯಲ್ಲಿ ಹೇಳ್ತೇವೆ. ಅಂದ್ರೆ ಇದೇನಪ್ಪ ಎಂತ ತಗ್ಗು ಅಂತ ಅಂದ್ರೆ, ಅಂದು ಎರಿಸಲೋಮಿನಲ್ಲಿ ಇದು ಒಂದು ಕಸ ಹಾಕುವಂತ ಒಂದು ಸ್ಥಳ, ಸಿಟಿಯಿಂದ ಹೊರಗಡೆ ಇರುವಂತ ಒಂದು ಸ್ಥಳ, ಎಲ್ಲಾ ಜನಗಳು ಬಂದು ಅಲ್ಲಿ ಕಸ ಹಾಕುವಂತ ತಗ್ಗು, ಈ ತಗ್ಗು ಅಂತ ಹೇಳಿದ ಈ ವಾಕ್ಯ ನೋಡ್ತಿದ್ವಿ. ಇದನ್ನೇ ಕೂಡ ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ಒಂದು ವಾಕ್ಯ ಧ್ಯಾನಿಸುವಾಗ ಇದನ್ನೇ ಯೇಸು ಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಏನಂತ ಹೇಳ್ತಾರೆ ಎಂಬುದಾಗಿ ನೋಡುವಾಗ, ಹೊಸ ಒಡಂಬಡಿಕೆ ಬರೋಣಾಗ ಮಾರ್ಕನ ಸುವಾರ್ತೆಯಲ್ಲಿ ಇದೇ ವಿಷಯವಾಗಿ ಯೇಸು ಸ್ವಾಮಿ ಮಾತನಾಡ್ತಾರೆ. ಮಾರ್ಕ 9:43 ಸಿಸ್ಟರ್, 43 ಸ್ವಲ್ಪ ಓದಿ ಸಿಸ್ಟರ್ ವಾಕ್ಯನ. ಇದಲ್ಲದೆ ನಿನ್ನ ಕೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕತ್ತರಿಸಿ ಬಿಡು. ಎರಡು ಕೈಯುಳ್ಳವನಾಗಿದ್ದು ಆರ್ದ ಬೆಂಕಿಯಾಗಿರುವ ನರಕದಲ್ಲಿ ಬಿಡುವುದಕ್ಕಿಂತ ಕೈ ಕಳ್ಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ಮತ್ತು ನಿನ್ನ ಕಾಲು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಡು. ಎರಡು ಕಾಲು ಉಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಕಾಲು ಕಳ್ಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ಅಂದ್ರೆ ಇಲ್ಲಿ ಹೊಸಂಬಡಿಕೆ ಯೇಸು ಸ್ವಾಮಿ ಕೂಡ ಏನ್ ಹೇಳ್ತಾರೆ ಅಂತ ಅಂದ್ರೆ, ಇದು ಡೈರೆಕ್ಟ್ ಆಗಿ ಕಣ್ಣು ಅಂದ್ರೆ ಕೈ ಕಳೆಯೋದಲ್ಲ, ಅಂದ್ರೆ ನಾವು ಡೈರೆಕ್ಟ್ ಆಗಿ ವಾಕ್ಯ ತಗೊಳಂಗಿಲ್ಲ. ಅಂದ್ರೆ ನಾವು ಪಾಪ ದೇವ್ರ ಯೇಸು ಸ್ವಾಮಿ ಕೂಡ ಇಲ್ಲಿ ಮಾತಾಡ್ತಾರೆ, ನಾವು ಯಾಕಪ್ಪ ಅಂದ್ರೆ ಈ ಕಣ್ಣು ನಾವು ಪಾಪ ಮಾಡಿದಾಗ ನಾವು ಪಾಪ ಮಾಡ್ದಂಗೆ ಇರೋಕ್ ಆಗೋದಿಲ್ಲ. ಈಗ ಒಂದು ಕಣ್ಣು ಯೇಸು ಸ್ವಾಮಿ ಹೇಳಿರಾಗ ನಾವು ಒಂದು ಕಣ್ಣು ತಕೊಂಡ್ರು, ಒಂದು ಕೈ ತೆಗೆದ್ರು ಕೂಡ, ಒಂದು ಕಾಲು ತಕೊಂಡ್ರು ಕೂಡ, ಮತ್ತೆ ಇರೋದೊಂದು ಕಣ್ಣು ಕೂಡ ಪಾಪ ಮಾಡುತ್ತೆ, ಇರೋದೊಂದು ಕೈ ಕೂಡ ಪಾಪ ಮಾಡುತ್ತೆ, ಇರೋದೊಂದು ಕಾಲು ಕೂಡ ಪಾಪ ಮಾಡ. ಅಂದ್ರೆ ಡೈರೆಕ್ಟ್ ಆಗಿ ನಮ್ಮ ಕಣ್ಣನ್ನು ತೆಗಿಬೇಕು, ಕಾಲನ್ನು ತೆಗಿಬೇಕು, ಕೈಯನ್ನು ತೆಗಿಬೇಕು ಎಂಬುದಾಗಲ್ಲ. ನಾವು ಕೂಡ ಇದನ್ನು ಡೈರೆಕ್ಟ್ ಆಗಿ ಸತ್ಯ ಗೊತ್ತಿಲ್ದಿರುವಾಗ ನಾವು ಇದನ್ನು ಕೂಡ ಡೈರೆಕ್ಟ್ ಹಿಂಗೆ ತಿಳ್ಕೊಂಡಿದ್ವಿ, ಯೇಸು ಸ್ವಾಮಿ ಈ ರೀತಿ ಕಣ್ಣು ತೆಗಿಬೇಕು ಪಾಪ ಮಾಡಿದ್ರೆ ಅಂತೇಳಿ ನಾವು ತಿಳ್ಕೊಂಡಿದ್ವಿ. ಆದ್ರೆ ಸ್ವಾಮಿ ಯಾವತ್ತು ಕೂಡ ಡೈರೆಕ್ಟ್ ಆಗಿ ಮಾತಾಡಲ್ಲ. ಸ್ವಾಮಿ ಮಾತಾಡುವಾಗ ಏನೆಲ್ಲ ಒಂದು ಅರ್ಥ ಇರುತ್ತೆ ಅಂದ್ರೆ, ಇದನ್ನ ನೋಡುವಾಗ ನಾವು ಕಣ್ಣು ಅಂತಂದ್ರೆ ನಮ್ಮ ಅಂದ್ರೆ ಈ ಲೋಕದ ವಿಷಯಗಳಲ್ಲಾಗ್ಲಿ, ಟಿವಿ ನೋಡುವಂತ ವಿಷಯದಲ್ಲಾಗ್ಲಿ, ಮೊಬೈಲ್ ನೋಡುವಂತ ವಿಷಯದಲ್ಲಾಗ್ಲಿ, ಮೊಬೈಲ್ ಅಲ್ಲಿರುವಂತ ಯಾವ ಒಂದು ಅತಿಯಾದ ಒಂದು ಇಂಟ್ರೆಸ್ಟ್ ನೋಡುವಂತ ವಿಷಯದಾಗ್ಲಿ, ಇದರಿಂದ ನೀನು ಬಿಟ್ಟು ದೂರ ಇರು ಎಂಬುದಾಗಿ ಈ ವಿಷಯದಾಗ ಹೇಳುವಾಗ, ಈ ವಿಷಯದಿಂದ ದೂರ ಇರು ಅಂದ್ರೆ ಕಣ್ಣು ಆ ವಿಷಯದಿಂದ ನೀನು ದೂರ ಇರು ಎಂಬುದಾಗಿ ಹೇಳ್ತೀವಿ. ಅದು ಕೈ ಅಂದ್ರೆ ನಮ್ಮ ಬಹಳ ಹತ್ತಿರದಂತ ಸಂಬಂಧ ಆಗ್ಲಿ, ಬಹಳ ನಾವು ಏನೋ ಹೆಚ್ಚಾಗಿ ಹಚ್ಕೊಂಡಿರ್ತೀವಿ, ಎಲ್ಲರಿಗಿಂತಲೂ ದೇವ್ರಿಗಿಂತಲೂ ಹೆಚ್ಚಾಗಿ ಸಂಬಂಧ ಆಗ್ಲಿ, ವಿಶ್ವ ಯಾವ್ದಾದ್ರು ಕೂಡ ಆಗ್ಲಿ, ಅದರಿಂದ ನೀನು ದೂರ ಇರು ಎಂಬುದಾಗಿ ಈ ರೀತಿಯಾಗಿ ಯೇಸು ಸ್ವಾಮಿ ಹೇಳಿದರೆ, ಹಂಗ ನೋಡುವಾಗ ಎಲ್ಲಾ ವಿಷಯದಲ್ಲಿ ಬಿಟ್ಟು ನಾವು ದೇವರಿಗೆ ಮೊದಲನೇ ಸ್ಥಾನ ಕೊಡ್ಬೇಕು. ಇದನ್ನ ಸ್ವಾಮಿ ಇದನ್ನ ಇಟ್ಕೊಂಡು ಅಲ್ಲಿ ಯೆರೂಸಲೇಮಿನಲ್ಲಿ ಕೂಡ ಯೇಸು ಸ್ವಾಮಿ ಇದ್ದಾಗಲೂ ಕೂಡ ಅಲ್ಲಿ ಒಂದು ಸ್ಥಳ ಇತ್ತು, ತಗ್ಗು ಇನ್ನೋಮ್ ಒಂದು ತಗ್ಗು ಅಂತ ಹೇಳ್ತಾರೆ ಸ್ಥಳದಲ್ಲಿ, ಅಲ್ಲಿ ಎಲ್ಲ ಯೆರೂಸಲೇಮ್ ಸಿಟಿಯಿಂದ ಹೊರಗಡೆ ಒಂದು ಆ ತಗ್ಗಿನಲ್ಲಿ ಎಲ್ಲ ಸಿಟಿ ಎಲ್ಲಾ ಒಂದು ಕಸವನ್ನ ವೇಸ್ಟ್ ಆಗ್ತಾ ಇದ್ರು. ಅಲ್ಲಿ ಯಾವಾಗಲೂ ಕೂಡ ಅಲ್ಲಿ ಬೆಂಕಿ ಉರಿತಾ ಇರ್ತದೆ. ಅಂದ್ರೆ ಈಗ ಏನು ಮುನ್ಸಿಪಾಲಿಟಿ ಅವರು ಕಸ ತಂದು ಅಲ್ಲಿ ಯಾವಾಗ್ಲೂ ಬೆಂಕಿ ಹಾಕ್ತಾರೋ ಅದೇ ರೀತಿ ಅಲ್ಲೂ ಕೂಡ ಆವಾಗಿನ ಕಾಲದಲ್ಲಿ ಕೂಡ ಕಸ ಹಾಕುವಂತ ತಗ್ಗು ಇತ್ತು, ಆ ತಗ್ಗಿನಲ್ಲಿ ಯಾವಾಗ್ಲೂ ಬೆಂಕಿ ಇತ್ತು, ಬೆಂಕಿ ಉರಿತಾ ಇರ್ತಿತ್ತು. ಅಲ್ಲಿ ಶಿಲ್ಬೆಗೆ ಹಾಕಿದಂತ ಹೆಣಗಳು, ಅನಾಥ ಹೆಣಗಳು, ಆಮೇಲೆ ಏನೆಲ್ಲ ಒಂದು ವೇಸ್ಟ್ ಹಾಕುವಾಗ ಅಲ್ಲಿ ಯಾವಾಗ್ಲೂ ಕೂಡ ಬೆಂಕಿ ಉರಿತಾ ಇರ್ತಿತ್ತು. ಅದನ್ನು ಕೂಡ ಸ್ವಾಮಿ ಈ ಒಂದು ಆಲೋಚನೆ ಇಟ್ಕೊಂಡು ಇಲ್ಲಿ ಮಾತಾಡಿರುವಾಗ, ಇಲ್ಲಿ ಅವರು ನರಕ ಹಾಕುವಾಗ ಇಲ್ಲಿ ಈ ವಿಷಯದಲ್ಲಿ ಬಹಳ ಕನ್ಫ್ಯೂಸನ್ ಆಗಿದೆ. ಅದಕ್ಕೋಸ್ಕರ ಇದು ನಾವು ಡೈರೆಕ್ಟ್ ತನ್ನ ಕೆಲವು ಬೈಬಲ್ಗಳಲ್ಲಿ ಈ ರೀತಿಯ ಮಿಸ್ಟೇಕ್ ಆಗಿರೋದ್ರಿಂದ ನಾವು ತಪ್ಪ ಅದಕ್ಕೆ ಅರ್ಥ ಮಾಡ್ಕೊಂಡಿದ್ವಿ. ಅಂದ್ರೆ ದೇವರ
ನಿಜವಾಗ್ಲೂ ದೇವ್ರ ಮನಸ್ಸು ಈ ರೀತಿಯಾಗಿಲ್ಲ, ಅದು ಬೈಬಲ್ ಈ ರೀತಿಯಾಗಿ ನರಕ ಇದೆ ಎಂಬುದಾಗಿ ಬರೆದಿಲ್ಲ. ಯಾಕಂದ್ರೆ ದೇವರ ಗುಣ ಸ್ವಭಾವಗಳು ಖಂಡಿತವಾಗಿ ಈ ರೀತಿ ಇಲ್ಲ. ಯಾಕಂದ್ರೆ ಆ ದೇವರು ಬಹಳ ಪ್ರೀತಿಯುಳ್ಳ ದೇವರು. ನಾವು ಈಗ ತಾನೇ ಎಷ್ಟೊಂದು ವಾಕ್ಯಗಳು ಧ್ಯಾನ ಮಾಡಿದ್ವಿ. ಅದಕ್ಕೋಸ್ಕರ ನಾವು ಬೈಬಲ್ ನೋಡುವಾಗ ನಾವು ತಿಳ್ಕೊಂಡಿರೋದಕ್ಕೂ ಬೈಬಲ್ ಇರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನಾವು ಇನ್ನೊಂದು ವಾಕ್ಯವನ್ನು ಧ್ಯಾನಿಸೋಣ. ಕೀರ್ತನೆ 103:8-10. 103 ಬ್ರದರ್ 8:8-10. ಯೆಹೋವನು ಕನಿಕರವು ದಯೆಯು ದೀರ್ಘಶಾಂತಿಯು ಪೂರ್ಣ ಪ್ರೀತಿ ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಥ್ಯಾಂಕ್ ಯು ಸಿಸ್ಟರ್. ನೋಡಿ, ದೇವ್ರ ವಾಕ್ಯ ಹೇಳ್ತದೆ, ನಾವು ಈ ಇಷ್ಟವಾದ ರೀತಿ ನಾವು ನೋಡಿದಂತ ವಿಷಯಕ್ಕೂ ಇಲ್ಲಿ ದೇವ್ರ ವಾಕ್ಯ ಬರ್ಸಿರೋಂತ ವಿಷಯಕ್ಕೂ ದೇವ್ರ ವಾಕ್ಯ ಹೇಳ್ತದೆ, ಯೆಹೋವನು ಕನಿಕರವು ದಯೆಯು ದೀರ್ಘಶಾಂತಿಯು ಪೂರ್ಣ ಪ್ರೀತಿ ಉಳ್ಳ ದೇವರು ಎಂಬುದಾಗಿ. ಆತನು ಯಾವಾಗಲೂ ನಮ್ಮಲ್ಲಿ ತಪ್ಪು ಹುಡುಕುವಂತ ದೇವರಲ್ಲ, ಮತ್ತೆ ಯಾವಾಗಲೂ ಕೋಪ ಮಾಡುವಂತ ದೇವರಲ್ಲ. ಅಂದ್ರೆ ಕೋಪ ಮಾಡ್ತಾರೆ, ಆದ್ರೆ ನಾವು ತಪ್ಪು ಮಾಡಿದಾಗ ಅದಕ್ಕೆ ಸರಿಯಾಗಿ ನಮ್ಮನ್ನ ಶಿಕ್ಷಿಸಿ ಮತ್ತು ಒಳ್ಳೆ ದಾರಿ ನಡೆಸ್ತಾರೆ ಹೊರತು, ಆದ್ರೆ ದೇವ್ರ ನೀತಿನ ಬಿಟ್ಟು ನಮ್ಮನ್ನ ಯುಗ ಯುಗಾಂತರಕ್ಕೂ ಬೆಂಕಿಲ್ಲ ಹಾಕಿ ಯುಗ ಯುಗಾಂತರಕ್ಕೂ ನಮ್ಮನ್ನ ಇದು ಸಾಯಿಸೋದು ಇಲ್ಲ, ಇದಕ್ಕೆ ಬದುಕಿಸೋದು ಇಲ್ಲ, ಅಷ್ಟೆಲ್ಲ ಚಿತ್ರ ಹಿಂಸೆ ಕೊಟ್ಟು ನಾವು ಮಾಡುವಂತ ತಪ್ಪುಗಳಿಗೆ ಅಷ್ಟೊಂದು ಶಿಕ್ಷಿಸಲ್ಲ. ಯಾಕಂದ್ರೆ ದೇವ್ರ ವಾಕ್ಯ ಒಂದ್ ಕಡೆ ಹೇಳ್ತದೆ, ದುಷ್ಟರ ಸಾವಿನಲ್ಲೂ ಕೂಡ ನಾವು ಸಂತೋಷ ಪಡಲ್ಲ ಎಂಬುದಾಗಿ ಕೀರ್ತನೆಯಲ್ಲಿ ದೇವ್ರ ವಾಕ್ಯ ಬರೆಯಲ್ಪಟ್ಟಿದೆ. ಆಗಿರುವಾಗ ದೇವ್ರು ಇಷ್ಟೆಲ್ಲ ನಮ್ಮನ್ನ ಕಷ್ಟಕ್ಕೆ ಒಳಪಡಿಸ ದೇವ್ರು ಖಂಡಿತ ಅಲ್ಲ. ಯಾಕಂದ್ರೆ ಹಂಗಲ್ಲೇ ಒಳಪಡಿಸ್ ಅದಾಗಿದ್ರೆ ಈ ದೇವ್ರ ವಾಕ್ಯ ಈ ರೀತಿ ಬರ್ಸಕ್ ಸಾಧ್ಯನೇ ಇಲ್ಲ. ಬೈಬಲ್ ದೇವ್ರ ಪ್ರೀತಿ ಬಗ್ಗೆ, ದೇವ್ರ ಒಂದು ಕನಿಕದ ಬಗ್ಗೆ, ಆತನ ಕೃಪೆ ಬಗ್ಗೆ, ಪ್ರೀತಿ ಬಗ್ಗೆ ಇಷ್ಟೊಂದು ವಾಕ್ಯ ಹೇಳಿರುವಾಗ ನಿಜವಾಗ್ಲೂ ಖಂಡಿತ ದೇವ್ರ ಗುಣ ದೇವ್ರ ಸ್ವಭಾವ ಆ ರೀತಿ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಇನ್ನೊಂದು ವಾಕ್ಯ ಕೂಡ ನಾವು ಓದೋಣ, ಕೀರ್ತನೆ ಅದು 35. ಕೀರ್ತನೆ 35. ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರು, ಮುಂಜಾನೆ ಅಶ್ವಧ್ವನಿಯು ಕೇಳಿಸುವುದು. ದೇವರಾಕಿ ಸ್ಪಷ್ಟವಾಗಿ ಕೀರ್ತನೆಯಲ್ಲಿ ದೇವರಾಕಿ ಹೇಳ್ತದೆ, ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರು, ಮುಂಜಾನೆ ಅರ್ಷಧ್ವನಿ ಕೇಳಿಸುವುದು. ನಿಜವಾಗ್ಲು ದೇವ್ರ ವಾಕ್ಯ ಬೆಳಿಗ್ಗೆ ನೋಡಿ, ದೇವರು ಒಂದು ಕ್ಷಣ ಮಾತ್ರ ಅಷ್ಟೇ ನಮ್ಮನ್ನ ಶಿಕ್ಷಿಸಿ ಮತ್ತು ಕೂಡ ನಮ್ಮನ್ನ ಪ್ರೀತಿ ಮಾಡಿ ಮತ್ತು ಕೂಡ ನಮ್ಮನ್ನ ದೇವರ ಆ ನೀತಿಗೆ ತಕ್ಕ ಹಾಗೆ ನಮ್ಮನ್ನ ಖಂಡಿತ ನಡೆಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದ್ರೆ ನಾವು ಮಾಡಿದ ತಪ್ಪಿಗೆ ದೇವ್ರ ಖಂಡಿತ ಶಿಕ್ಷೆ ಕೊಡಲ್ಲ. ಇಷ್ಟೊಂದು ವಾಕ್ಯಗಳು ನಾವು ಧ್ಯಾನಿಸಿದ್ವಿ, ಖಂಡಿತ ದೇವರು ಬೈಬಲ್ ಪ್ರಕಾರ ನೋಡೋ ಪ್ರಕಾರ ನರಕ ಇಲ್ಲ ಎಂಬುದಾಗಿ ಕೆಲವು ವಾಕ್ಯಗಳನ್ನು ನಾವು ನೋಡಿದ್ವಿ. ಯಾಕೆಂದ್ರೆ ನರಕ ಅಂತ ಪದನ ನಾವ್ ಈ ಕಡೆಯಿಂದ ಉಲ್ಟಾ ಓದಿರೆ ಏನ್ ಪ್ರಶ್ನಿಸ್ತ, ನರಕ ಈ ಕಡೆಯಿಂದ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಓದ್ತಾ ಬಂದ್ರೆ ಕರಾನ ಅಂದ್ರೆ ಕೊರಾನ ಅಂದ್ರೆ ನನಗೆ ಅನಿಸ್ತತೆ, ನನ್ನ ಈಗ ಏನಪ್ಪಾ ಇಲ್ಲಿ ಭೂಮಿ ಮೇಲೆ ನರಕ ಇರೋದು, ಇಲ್ಲಿ ಭೂಮಿ ಕೆಳಗಡೆ ಇಲ್ಲ, ಭೂಮಿ ಮೇಲೇನೆ ಇಲ್ಲ, ಏನ್ ನಾವೇನ್ ಇಲ್ಲಿ ಪಡ್ತಾ ಈ ಭೂಮಿ ಮೇಲೆ ಇದೇ ನಮಗೆ ಈ ಕಷ್ಟಗಳೇ ಸಂಕಟಗಳೇ ನರಕ ಅಂತ ತಿಳ್ಕೊಬೇಕು ಅಷ್ಟೇ. ಯಾವ ಬೆಂಕಿ ಇಲ್ಲ, ಯಾವ ಉಳನೇ ಇಲ್ಲ, ಯಾವುದು ಕೂಡ ದೇವ್ರು ನಮಗೆ ಶಿಕ್ಷಣ ಕೊಡಲ್ಲ. ಈ ಭೂಲೋಕದಲ್ಲಿ ದೇವ್ರು ನಮ್ಗೆ ಎಷ್ಟು ದಿವಸ ಇಡ್ತಾರೋ ಅಷ್ಟು ದಿವಸ ಇಟ್ಟು ಈ ಭೂಮಿಯಲ್ಲಿ ನಾವು ಜೀವನ ಮಾಡಿ ದೇವ್ರ ಬಳಿಯಲ್ಲಿ ಹೋಗೋ ಅಂತ ಮನಸ್ಸು ಸೃಷ್ಟಿ ಮಾಡ್ಬೇಕು. ಥ್ಯಾಂಕ್ ಯು ಸಿಸ್ಟರ್ ರಿಚರ್ಡ್ ಬ್ರದರ್, ಇಷ್ಟೇ ಕಲ್ತಿರೋ ಸಿಸ್ಟರ್ ಬ್ರದರ್. ಥ್ಯಾಂಕ್ ಯು ರವಿ ಬ್ರದರ್, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ತುಂಬಾ ಒಂದು ಒಳ್ಳೆ ಒಂದು ಮಾಹಿತಿ ಚೆನ್ನಾಗಿ ಮಾಡಿ ಸೊ ರವಿ ಬ್ರದರ್. ಅದನ್ನ ಸಂಕ್ಷಿಪ್ತವಾಗಿ ನಮ್ಗೆ ಎಲ್ಲಾ ವಿಷಯವನ್ನು ಕೂಡ ಬ್ರದರ್ ಕ್ಲಿಯರ್ ಆಗಿ ನಮ್ಗೆ ಅರ್ಥವಾಗೋ ರೀತಿಲಿ ಅದನ್ನ ತಿಳಿಸಿದ್ದಾರೆ ಅಲ್ವಾ. ಅದು ನೀವು ಮಾತು ಸಬ್ಜೆಕ್ಟ್ ಮಾತಾಡೋದು ಏನಂದ್ರೆ ನೀವ್ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದೀರ ಅನ್ನೋದು ಗೊತ್ತಾಗುತ್ತೆ. ಓಕೆ, ಹಾಗಾಗಿ ನೋಡ್ಬೇಕಾದ್ರೆ ನರಕ ಅನ್ನೋದು ಒಂದು ತುಂಬಾ ಮುಖ್ಯವಾದ ಸಬ್ಜೆಕ್ಟ್ ಅಲ್ವಾ. ಯಾವ ರೀತಿ ಅಂದ್ರೆ ದೇವ್ರನ್ನ ನೋಡಿದ್ರೆ ಭಯ ಹುಟ್ಟಿಸುವಂತ ವಿಷಯ ಅಂದ್ರೆ ನರಕ ಅನ್ನುವಂತ ಪಾಠ ಕೇಳಿದ್ರೆ ದೇವ್ರ ಮೇಲೆ ಭಯ ಬಂದ್ಬಿಡುತ್ತೆ ನಮ್ಗೆ ಅಲ್ವಾ.
ದೇವರು ಇಷ್ಟು ಭಯಂಕರ ದೇವರ, ಇಷ್ಟು ಕ್ರೂರವಾದಂತ ದೇವರ ಅಂತ ನಾವು ಕೂಡ ದೇವರ ಪ್ರೀತಿನ ಮಾತಾಡೋರು ಕೂಡ ನಾವು ಹಾಗೇನೆ ತಿಳ್ಕೊಂಡಿದ್ವಿ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ. ನೋಡಿ ಬ್ರದರ್ ಅದನ್ನ ಒಂದ್ ಪಾಯಿಂಟ್ ಹೇಳಿದ್ರು, ಒಂದು ಕೊನೆಗೆ ತುಂಬಾ ಟಚ್ ಆಯ್ತು ಪಾಯಿಂಟ್, ಅಂದ್ರೆ ನರಕನ ಉಲ್ಟಾ ಮಾಡಿದ್ರೆ ಕರೋನಾ ಅಂತ ಬಂತು. ಕರೋನಾ ಅಂದ್ರೆ ನೋಡಿ ಕೊರೋನಾ ವ್ಯವಸ್ಥೆ ಹೆಂಗಿದೆ ಅಂದ್ರೆ, ಕೊರೋನಾ ಇಂದ ಈ ಪ್ರಪಂಚದಲ್ಲಿ ಪ್ರತಿದಿನ ಮನುಷ್ಯ ಜೀವನ ಮಾಡಕ್ಕೆ ಪಡುವಂತ ಅವಸ್ಥೆನೇ ಎಷ್ಟು ದೊಡ್ಡದಾಗಿದೆ. ಇಲ್ಲಿಯೇ ಸಾಕಷ್ಟು ಅವಸ್ಥೆಗಿನ ಅನುಭವಿಸ್ಬಿಟ್ಟು ಆಮೇಲೆ ನರಕದಲ್ಲೂ ಹೋಗಿ ಕಷ್ಟ ಪಡ್ಬೇಕಂದ್ರೆ ಏನಕ್ ಬೇಕಪ್ಪ ಈ ಮನುಷ್ಯನ ಜೀವನ ಬೇಕಾಯ್ತಾ ನಮ್ಗೆ ಅನ್ಸ್ಬಿಡುತ್ತೆ ಅಲ್ವಾ. ಏನು ಒಂಥರ ನೋಡ್ರಿ, ನಮ್ನ ಎಷ್ಟು ಬ್ಲೈಂಡ್ ಆಗಿ ನಾವೆಲ್ಲ ಇದ್ವಿ, ಆದ್ರೆ ದೇವರ ಆತ್ಮ ದೇವರ ಪ್ರೀತಿ ಎಷ್ಟು ದೊಡ್ಡದು ನೋಡ್ರಿ, ನಮ್ಮನ್ನೆಲ್ಲ ಕರೀದೆ ಅಂದ್ಮೇಲೆ ಇವತ್ತು ಪ್ರಪಂಚವೆಲ್ಲ ಇದೇ ಒಂದು ಕೂಡುದನಗಳಿದ್ದಾರೆ. ಪ್ರಪಂಚಗಳ ಇವತ್ತು ಇದೇ ಕತ್ಲೆ ಇದೆ, ನರಕ ಇದೆ ಅಂತ ತಿಳ್ಕೊಂಡೇ ಇದಾರೆ, ಇಲ್ಲದೆ ಇರುವಂತ ವಿಶ್ವನ ಇದೆ ಅಂತ ತಿಳ್ಕೊಂಡಿದ್ದಾರೆ. ಬಟ್ ನಮ್ಗೂ ನಾವು ಹಂಗೆ ಇದ್ವಿ, ದೇವ್ರು ನೋಡ್ರಿ ನಮ್ಮನ್ನ ಕರೆದು ಎಷ್ಟು ದೊಡ್ಡ ಸತ್ಯವನ್ನು ನಮ್ಮ ಮುಂದೆ ಇಟ್ಬಿಟ್ಟಿದ್ದಾರೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನೋಡ್ಬೇಕಾದ್ರೆ ನಾವೆಲ್ಲ ಸತ್ಯಕ್ಕೆ ಬರಕ್ಕಿಂತ ಮುಂಚಿತವಾಗಿ ಈ ನರಕದಲ್ಲಿ ಜನ ಕಿರ್ಚುತ್ತಾರ ಅನ್ನುವಂತ ಒಂದು ಆಡಿಯೋ ಸಿಕ್ಬಿಡ್ತು ನಮ್ಗೆ. ಜನ ನರಕದಲ್ಲಿ ಕಿರ್ಚ್ತಾ ಇದ್ರೆ ನೋಡ್ರಿ ಅನ್ಬಿಟ್ಟು ಭೂಮಿಯಲ್ಲಿ ಯಾರೋ ಹೋಗಿದ್ದ ವ್ಯಕ್ತಿ ಏನ್ ಮಾಡಿದಾರೆ ಅದನ್ನ ರೆಕಾರ್ಡ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರಂತೆ. ಅದನ್ನ ಹಾಕಿ ಕೇಳಿ ಕೇಳಿ ಕೇಳಿ, ಅಪ್ಪ ಏನಪ್ಪ ಇಷ್ಟು ಭಯಂಕರವಾಗಿ ಕಿರ್ಚ್ತಾ ಇದಾರೆ ಜನ ಅನ್ಬಿಟ್ಟು, ನಾವು ಒಂದು ಕ್ಯಾಸಿಟ್ ನ ಮಾಡಿ ಜನ ಈ ಪ್ರಪಂಚ ಕೇಳ್ಬೇಕು ಈ ವಿಷಯನ, ಹೆಂಗಾದ್ರೂ ಮಾಡಿ ಎಷ್ಟು ಇನ್ಮೇಲೆ ಹೋಗಿರೋರಂತ ತಡೀಕಾಗಲ್ಲ, ಇನ್ಮೇಲೆ ಹೋಗೋರ್ನಾದ್ರೂ ನರ್ಕಕ್ಕೆ ಹೋಗ್ದಂಗೆ ತಡಿಬೇಕಂತ ಅಂದ್ಬಿಟ್ಟು ನಮ್ಗೆ ಅವಾಗೇನೋ ನಾನು ಏನೋ ಒಂದು 20 ವರ್ಷ ಹಿಂದೆ ಇರುವಂತ ಸ್ಟೋರಿ ಹೇಳ್ತಾ ಇದ್ದೀನಿ. ಅವಾಗ ತುಂಬಾ ಪ್ರಯಾಸ ಪಡೋರು ನಾವೆಲ್ಲ ಒಂದು ಟೀಮ್ ಎಲ್ಲ ಸೇರ್ಕೊಂಡು ಇದನ್ನ ರೆಕಾರ್ಡ್ ಮಾಡ್ಬೇಕು ಸಹೋದರಿಗೆ ಪ್ರಪಂಚದಲ್ಲಿ ನಮ್ಮ ಸಹೋದ್ರ ಕರ್ನಾಟಕ ಎಲ್ಲ ಭಾಗ ತಲುಪ್ಬೇಕು ಅನ್ಬಿಟ್ಟು ಆಮೇಲೆ ರಾನ್ಸನ್ ಸಬ್ಜೆಕ್ಟ್ ಕೇಳ್ದೆ. ಅವಾಗ ಬ್ರದರ್ ಒಬ್ರು ಹೇಳೋದು ಒಂದ್ ಪಾಯಿಂಟ್, ಏನಪ್ಪ ಅಂದ್ರೆ ನಾವೇ ಇಷ್ಟು ಕಷ್ಟ ಪಡ್ಬೇಕಂದ್ರೆ, ಅಂದ್ರೆ ನಾವು ಈ ಜನ ನರ್ಕಕ್ಕೆ ಹೋಗ್ಬಾರ್ದು ಪಾಪಕ್ಕೆ ಹೋಗ್ಬಾರ್ದು ಅಂದ್ಬಿಟ್ಟು ಇಷ್ಟು ಪ್ರಯತ್ನ ಪಡ್ಬೇಕಾದ್ರೆ ನಮ್ಮನ್ನ ಸೃಷ್ಟಿ ಮಾಡಿದಂತ ದೇವ್ರು ಎಷ್ಟು ಪ್ರಯತ್ನ ಪಡ್ಬಾರ್ದು, ಆತನ ಚಿತ್ತ ಎಷ್ಟು ದೊಡ್ಡದಲ್ವಾ. ಅವ್ರನ್ನ ರಕ್ಷಣೆ ಮಾಡ್ಬೇಕಂದ್ರೆ ನಾವ್ ಇಷ್ಟ ಕಷ್ಟ ಪಡ್ಬೇಕಾದ್ರೆ ದೇವ್ರು ಇಡೀ ಲೋಕ ರಕ್ಷಣೆ ಮಾಡಕ್ ಮಾರ್ಗ ಇಟ್ಟಿರಲ್ವಾ ಅಂತ ನೋಡಿದಾಗ ಅಯ್ಯೋ ಅನ್ಸ್ಬಿಡ್ತು. ನೋಡ್ರಿ ದೇವ್ರ ಪ್ಲಾನ್ ಎಷ್ಟು ದೊಡ್ಡದಿದೆ, ದೇವ್ರ ಪ್ರೀತಿ ಎಷ್ಟು ದೊಡ್ಡದ. ಬ್ರದರ್ ಹೇಳಿದ್ರು ಮುಖ್ಯವಾಗಿ ನರ್ಕ ಅಂತ ಸಬ್ಜೆಕ್ಟ್ ಬಂದಾಗ ಮೊದಲನೇದಾಗಿ ನೀವು ತಿಳ್ಕೊಬೇಕಾಗಿರೋದು ಈ ವಿಷಯನ ನೆನ್ಪಲ್ಲಿ ಇಟ್ಕೊಳ್ಳಿ. ಓಕೆ, ಯಾವಾಗ್ಲೂ ಕೂಡ ಬ್ರದರ್ ಅದನ್ನ ಕರೆಕ್ಟ್ ಆಗಿ ಕನ್ಕ್ಲೂಷನ್ ಮಾಡಿದ್ರು. ಶಿಯೋಲ್ ಅನ್ನುವಂತ ಓಲ್ಡ್ ಟೆಸ್ಟ್ಮೆಂಟ್ ಪದ, ಅದು ನರಕ ಅಂತ ಟ್ರಾನ್ಸ್ಲೇಷನ್ ಮಾಡಿದ್ರೆ, ಹೆಲ್ ಪಿಟ್ ಗ್ರೇವ್ ಅಂತ ಟ್ರಾನ್ಸ್ಲೇಷನ್ ಮಾಡಿದ್ರೆ, ಕೆಲವೊಂದ್ ಕಡೆ ಕುಲಿ ಅಂದ್ರೆ ಏನೋ ಅಗಿತೀವಲ್ಲ ಅಲ್ಲ ಆ ರೀತಿ ಅಂತ ಒಂದು ಇದನ್ನ ಟ್ರಾನ್ಸ್ಲೇಷನ್ ಮಾಡಿದ್ರೆ KJV. ಮತ್ತೆ ಇನ್ನೊಂದ್ ಕಡೆ ನೋಡ್ಬೇಕಾದ್ರೆ ಸಮಾಧಿ ಅಂತಾನೆ ಟ್ರಾನ್ಸ್ಲೇಷನ್ ಮಾಡಿದ್ರೆ, ಇನ್ನೊಂದ್ ಕಡೆ ನರಕ ಅಂತಾನೆ ಟ್ರಾನ್ಸ್ಲೇಷನ್ ಮಾಡಿದ್ರೆ. ನರಕ ಅಂತ ತಕ್ಷಣ ಜನರುಗಳ ಏನ್ ಮೈಂಡ್, ಓ ಉರಿಯುವ ಬೆಂಕಿ ಇರುವಂತ ಸ್ಥಳ, ಅದೇನಾಗುತ್ತೆ ಬೆಂಕಿ ಉರಿತಾ ಇರುತ್ತೆ ಅನ್ನುವಂತ ರೀತಿಯಲ್ಲಿ ಎಲ್ರಿಗೂ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡುತ್ತೆ. ಬೈಬಲ್ ಓದೋರ್ಗೆಲ್ಲ ನರ್ಕಾಂಬಿಟ್ರೆ ಬೆಂಕಿ ಯಾವಾಗ್ಲೂ ಉರಿತಾ ಇರುತ್ತೆ ಗಬಗಬಾ ಅಂತ ಮೈಂಡ್. ಅದೇ ನ್ಯೂ ಟೆಸ್ಟ್ಮೆಂಟ್ ಬಂದಾಗ ಮೂರು ವರ್ಡ್ ಸಿಗುತ್ತೆ ನಮ್ಗೆ ಗ್ರೀಕ್ ಅಲ್ಲಿ, ಒಂದು ಹೇಡೆಸ್, ಆಮೇಲೆ ಗೆಹನ್ನ, ಮತ್ತೆ ಟಾರ್ಟರು. ಇದು ಮೂರನ್ನು ಕೂಡ ಅಲ್ಲಲ್ಲಿ ನರಕ ಪಾತಾಳ ಅಂತ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಈ ನರಕ ಪಾತಾಳ ಅಂತ ನ್ಯೂ ಟೆಸ್ಟ್ಮೆಂಟ್ ಎಲ್ಲೆಲ್ಲಿ ಬರುತ್ತೋ ಎಲ್ಲಪ್ಪ ಇದರ ಮೂಲ ಪದ ಏನಪ್ಪ ಅಂತ ನೋಡಿದ್ರೆ, ಕೆಲವೊಂದ್ ಕಡೆ ಗೆಹನ ಅಂತಿದೆ, ಕೆಲವೊಂದ್ ಕಡೆ ಹೇಡಸ್ ಅಂತಿದೆ, ಕೆಲವೊಂದ್ ಕಡೆ ಟಾಟೋರ್ ಅಂತ. ಅದಕ್ಕೆ ಬ್ರದರ್ ಹೇಳೋದು ಈ ಹೇಡಸ್ ಏನಪ್ಪಾ ಅಂದ್ರೆ ಹೇಡಸ್ ಅನ್ನೋದು ಏನೂ ಇಲ್ಲ, ಅದು ಓಲ್ಡ್ ಟೆಸ್ಟ್ಮೆಂಟ್ ಅಂದ್ರೆ ಹೀಬ್ರೂದಲ್ಲಿ ಬರುವಂತ ಶಿಯೋಲ್ ಮತ್ತೆ ಹೇಡಸ್ ಎರಡು ಸೇಮ್. ಗ್ರೀಕ್ ಅಲ್ಲಿ ಹೇಡಸ್ ಅಂತ ಕರೆದ್ರೆ ಅದು ಸಮಾಧಿ, ಶಿಯೋಲ್ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಹೀಬ್ರೂ ಅಲ್ಲಿ ಶಿಯೋಲ್ ಅಂತ ಕರೆದ್ರೆ ಅದು ಸಮಾಧಿ, ಎರಡು ಸಮಾಧಿನ ಅರ್ಥ ಬರುತ್ತೆ. ಬಟ್ ಗೆಹನ ಅನ್ನೋದು ಒಂದು ಪದ ಇದೆಯಲ್ಲ ಏನು, ಅದಕ್ಕೆ ಬ್ರದರ್ ಹೇಳಿದ್ರು ನಿನ್ನ ಕಣ್ಣು ಪಾಪ ಮಾಡುತ್ತೆ. ಗೆಹನ ಅನ್ನುವಂಥದ್ದು ಆ ಒಂದು ಹಿನ್ನೊಮ್ ತಗ್ಗಿನ ಬಗ್ಗೆ ಇರುವಂತ ವಿಷಯ, ಅಂದ್ರೆ ಸರ್ವನಾಶ ಆಗುವಂತ ವಿಷಯವನ್ನ ಮಾತಾಡ್ತಾರೆ. ಹಿನ್ನೊಮ್ ತಗ್ಗಿನ ಆಯ್ತು, ಕಸದ ತಗ್ಗು ಆಯ್ತು, ಯಾಕಂದ್ರೆ ಅಲ್ಲಿ ದೇವತೆಗಳಿಗೆ ಅಂದ್ರೆ ವಿಗ್ರಹಗಳಿಗೆ ಬಲಿ ಕೊಟ್ಟು ತನ್ನ ಮಕ್ಕಳನ್ನ ಆಹುತಿ ಕೊಟ್ಟದ್ರಿಂದ ದೇವ್ರ ಏನ್ ಮಾಡಿದ್ರು, ಪ್ರವಾದನೆ ಹೇಳಿ ಎಲ್ಲಿ ನನಗೆ ಅಸಹ್ಯವಾದ ಕಾರ್ಯ ಮಾಡಿದ್ರೆ ಅದನ್ನ ನನ್ ಕಸದ ಒಂದು ಏನೋ ಇದನ್ನ ಮಾಡ್ತೀನಿ ಅಂತ ಹೇಳಿ ಅದೇನಾಯ್ತು ಅಂದ್ರೆ ಸರ್ವನಾಶ ಮಾಡುವಂತ ಒಂದು ಸರ್ವನಾಶ ಒಂದು ಸ್ಥಳವಾಯ್ತು, ನಾಶನದ ತಗ್ಗು ಆಯ್ತು. ಅದಕ್ಕೆ ನಾಶನದ ತಗ್ಗು ಅಂದ್ರೆ ಹೆಣ್ಣೊಮ್ ತಗ್ಗು ನಾಶನದ ತಗ್ಗು. ಇಲ್ಲಿ ಏನಾಯ್ತು ಅಂದ್ರೆ ಕಸವನ್ನ ಹಾಕುವಂತ ಕೆಲಸ ಇವತ್ತೆಲ್ಲ ನಮ್ಗೆ ಇದೆಯಲ್ಲ, ಕಾರ್ಪೊರೇಷನ್ ಇದೆಯಲ್ಲ, ನಮ್ ಕಸ ಎಲ್ಲ ಏನ್ ಮಾಡ್ತಾರೆ ತಗೊಂಡ್ಬಿಟ್ಟು ವಿಲೇವಾರಿ ಮಾಡಿ ಪ್ಲಾಸ್ಟಿಕ್ ಇದೆಲ್ಲ ಡಿವೈಡ್ ಮಾಡ್ತಾರೆ. ಇವತ್ತೆಲ್ಲ ಚೆನ್ನಾಗಿ ಹತ್ರ ಇವತ್ತು ಅದಕ್ಕೆ ಆದಂತ ಸಪರೇಟ್ ಸಿಸ್ಟಮ್ ಇದೆ ಪ್ರತಿ ಇದ್ರಲ್ಲೂ, ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರ ಏನ್ ಮಾಡುತ್ತೆ ಕಸದ ವಿಲೇವಾರಿಗೋಸ್ಕರನೇ ಒಂದು ಜನರನ್ನ ಉದ್ಯೋಗ ಇಟ್ಕೊಂಡು ಅದನ್ನ ಸರಿಪಡಿಸುವಂತ ಒಂದು ಸಿಸ್ಟಮೇ ಇವತ್ತಿದೆ. ಬಟ್ ಅವತ್ತೆ ಹೆಂಗಪ್ಪ ಇತ್ತು ಅಂದ್ರೆ ಎಲ್ಲ ಕಸವನ್ನು ಒಂದು ತಗ್ಗಲ್ ಹಾಕ್ತಿದ್ರು, ಅಲ್ಲಿ ಒಬ್ರಿಗೊಂದು ಕೆಲಸ ಇರ್ತಿ ಏನಂದ್ರೆ ಅಲ್ಲಿ ತಗ್ಗಲ್ಲಿ ಯಾವಾಗ್ಲೂ ಬೆಂಕಿ ಉರಿತಾ ಇತ್ತು, ಬೆಂಕಿನ ಯಾವಾಗ್ಲೂ ಇರ್ಬೇಕು ಬೆಂಕಿ, ಆಗ್ಲೇ ಆ ಕಸ ಏನಾಗುತ್ತೆ ಸುಟ್ಟು ಬೂದಿಯಾಗಿ
ಕಸದಿಂದ ರೋಗಗಳು ಬರೋದು ತಡೆ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತಂದ್ರೆ ಅಲ್ಲಿ ಹಾಗೆ ಇದ್ರೆ ಕೊಳತು ಬೇರೆ ಬೇರೆ ಅಂತ ಒಂದು ಕ್ರಿಮಿಗಳನ್ನು ಇದ್ರಲ್ಲಿ ಬರೋದ್ರಿಂದ ರೋಗಗಳು ಬರೋದು ಒಂದು ಕಾರಣಗಳಿರುತ್ತೆ. ಆದ್ರಿಂದ ಅಲ್ಲಿ ಬೆಂಕಿ ಯಾವಾಗ್ಲೂ ಅದು ಉರಿಯುವಂತ ಒಂದು ಕೆಲಸ ಜಾಗ ಅದಾಗಿತ್ತು. ಮತ್ತೆ ಅಲ್ಲಿ ಏನಾದ್ರೆ ಬೆಂಕಿ ಇಲ್ಲ ಅಂದ್ರೆ ಕೊಳತು ಹುಳ ಬರ್ತಾ ಇತ್ತು, ಎರಡಲ್ಲಿ ಒಂದ್ ನಡೀತಾ ಇತ್ತು, ಎರಡಲ್ಲಿ ಒಂದ್ ಮಾತ್ರ ನಾಶಕ್ಕೆ ಅಲ್ಲಿ ಆಗ್ತಿತ್ತು. ಅದೇ ರೀತಿ ಏನಂದ್ರೆ ನಮ್ಗೆ ಹೇಳಿದಂತ ವಿಷಯ ಸರ್ವನಾಶ ಆಗೋದಂದ್ರೆ ನಾವು ದೇವರಿಗೆ ಇಡ್ತಿರೋ ಕೆಲಸವನ್ನ ಮಾಡಿ ದೇವರ ದೃಷ್ಟಿಯಿಂದ ಸಂಪೂರ್ಣ ನಾಶ ಆಗಕ್ಕಿಂತ ಅಂತ ಕೆಲಸನ ಬಿಡೋದು ಒಳ್ಳೇದು ಅಂದ್ಬಿಟ್ಟು ಅದನ್ನೇ ಗೆಹಣ್ಣ ನಿನ್ನ ಕಣ್ಣು ಪಾಪ ಮಾಡಿದಾಗ, ನಿನ್ನ ಕೈ ಪಾಪ ಮಾಡಿದಾಗ. ಅದಕ್ಕೆ ಬ್ರದರ್ ಎಕ್ಸಾಂಪಲ್ ಕೊಟ್ರಲ್ಲ, ನಾನು ಒಂದ್ ಕಣ್ಣು ಒಂದ್ ಕೈ ಪಾಪ ಮಾಡ್ತಪ್ಪ ಕತ್ತರಿಸ್ಬಿಟ್ಟೆ, ಇನ್ನೊಂದ್ ಕಣ್ಣು ಒಂದೊಂದ್ ಕೈ ಪಾಪ ಮಾಡಿದ್ರೆ ಅದನ್ನ ಕತ್ತರಿಸಕ್ ಆಗುತ್ತಾ ಅಲ್ವಾ? ಹಂಗಾದ್ರೆ ಪರಲೋಕದಲ್ಲಿರೋರೆಲ್ಲ ಕುಂಟ್ರು ಕುಟ್ರಾಗಿದಾರಾ ಅಲ್ವಾ? ಅಂಗವಿಕಲರು ಅಂಗಹೀನರು ಇದ್ರ ಅಲ್ಲಿ ಅಲ್ಲಿರೋರೆಲ್ಲ ಅಂತ ಹೇಳ್ಬೇಕಾರೆ ಇಲ್ಲ. ಅದು ಯೇಸುಕ್ರಿಸ್ತನು ಒಂದು ಸಾಮ್ಯ ರೂಪವಾಗಿ ಇನ್ನೊಂದ್ ತಗ್ಗನ್ನ ಎರಡನೇ ಮರಣಕ್ಕೆ ಲೆಸನ್ ಆಗಿ ನಿಮ್ಗೆ ಗೊತ್ತಿದೆ ಎರಡನೇ ಮರಣ ಲೆಸನ್ ಅದನ್ನ ಬಡ್ಲಿ ನಾನು ನಿಮ್ಗೆ, ಬಟ್ ಇಲ್ಲಿ ಲೈಟ್ ಆಗಿ ಅದೆಲ್ಲ ಟಚ್ ಆಗಿರುತ್ತೆ, ಗಹನದಲ್ಲಿ ಮೈನ್ ಆಗಿ ಟಚ್ ಆಗಿರುತ್ತೆ ಅಷ್ಟೇ. ಮತ್ತೆ ಈ ಟಾರ್ಟರ್ ಅನ್ನುವಂತ ಪದ ಏನಪ್ಪ ಅಂದ್ರೆ ಅದನ್ನ ಒಂದೇ ಒಂದ್ ಕಡೆ ಮಾತ್ರ ಯೂಸ್ ಮಾಡಿದೆ, ಅಂದ್ರೆ ಪಾಪ ಮಾಡಿದಂತ ದೂತರನ್ನ ತಬ್ಬಿ ಏನ್ ಮಾಡಿದ್ರೆ ಅವ್ರನ್ನ ಸರಪಳಿಯಲ್ಲಿ ಕಟ್ಟಿ ದೇವ್ರನ್ ಮಾಡಿದರೆ ನರಕಕ್ಕೆ ತಳ್ಳಿ ಇಟ್ಟಿದಾರೆ ಅಂದ್ಬಿಟ್ಟು ಯೂದಲ್ಲಿ ಬರುವಂತ ಮತ್ತೆ ಪೇತ್ರದಲ್ಲಿ ಬರುವಂತ ವಿಷಯಗಳ ಬಗ್ಗೆ ನೀವು ನೋಡಿರ್ಬೋದು. ಸಭಿ ಏನಪ್ಪ ಅಂತ ಬರುತ್ತೆ ಅಂತ ನೋಡಿದ್ರೆ ಅದು ಟಾರ್ಟರು ಅನ್ನುತ್ತದೆ. ಅಂದ್ರೆ ಟಾರ್ಟರ್ ಅನ್ನೋದು ನರಕ ಅಂತ ಟ್ರಾನ್ಸ್ಲೇಷನ್ ಮಾಡಿದ್ರೆ ಟಾರ್ಟರ್ ಅಂದ್ರೆ ಬೇರೇನಿಲ್ಲ, ಅದು ಆಕಾಶ ಮಂಡಲ. ಈ ದೂತರು ಪರಲೋಕಕ್ಕೂ ಹೋಗದ ಹಾಗೆ ಭೂಮಿಗೆ ಬರೋದಾಗಿರುವಂತಹ ಸ್ಥಿತಿಯನ್ನ ಟಾರ್ಟರ್ ಅಂತ ಕರೀತಾರೆ. ಇಷ್ಟೇ ಈ ನಾಲ್ಕು ಪದ, ಶಿಯೋಲ್, ಹೇಡೆಸ್, ಗೆಹನ್ನಾ, ಟಾರ್ಟರ್, ಇದು ನಾಲ್ಕು ಯಾವುದು ಉರಿಯುವ ಬೆಂಕಿಯಾಗಿ ಮಾತಾಡಿಲ್ಲ. ಅದಕ್ಕೆ ಬ್ರದರ್ ಫಸ್ಟ್ ಅಲ್ಲಿ ಎಕ್ಸಲೆಂಟ್ ಕೊಟ್ಬಿಟ್ರು ಏನಂತ ಹೇಳಿದ್ರು, ನಮ್ಮ ನೀತಿಯುಳ್ಳ ದೇವರು, ನಮ್ಮ ಶಾಂತಿ ಸ್ವರೂಪರು, ನಮ್ಮ ಮೇಲೆ ದಯೆ ಇಟ್ಟಿರುವಂತ ದೇವರು, ನಮ್ಮನ್ನ ದೇವರು ನಿತ್ಯವೂ ಕೋಪಿಸುವವರಲ್ಲ, ಆತನು ಕೋಪ ಕ್ಷಣ ಮಾತ್ರವಿರುತ್ತೆ, ಆತನ ಕೃಪೆ ಶಾಶ್ವತವಾಗಿರುತ್ತೆ. ಆಗಿರುವಂತ ದೇವರು ಶಾಶ್ವತವಾಗಿ ಬೆಂಕಿ ಹಾಕೋದ್ರಿಂದ ದೇವರಿಗೆ ಏನಪ್ಪ ಸಿಗುತ್ತೆ ಅಲ್ವಾ? ಒಂದ್ 100 ವರ್ಷನೋ ಒಂದು ಒಂದು 50-60 ವರ್ಷ ಬದುಕುವಂತ ವ್ಯಕ್ತಿ ಮಾಡಿದಂತ ಪಾಪಕ್ಕೋಸ್ಕರ ಅವನ್ನ ನಿತ್ಯವೂ ಶಿಕ್ಷೆ ಮಾಡೋದ್ರಿಂದ ಏನ್ ಸಿಗುತ್ತೆ, ಯಾವ ರೀತಿಯಲ್ಲಿ ಇದು ನೀತಿ ಆಗುತ್ತೆ ಅಂತ ನೋಡ್ಬೇಕು. ದೇವರ ನೀತಿನ ಇಟ್ಟು ನೋಡಿದ್ರು ಸರಿ ಅನಿಸ್ತಾ ಇಲ್ಲ. ಹಾಗಿರ್ಬೇಕಾದ್ರೆ ನರಕ ಅಂತ ಏನ್ ಹೇಳ್ತಾ ಇದ್ವಿ ಪ್ರಪಂಚದಲ್ಲಿ ಇವತ್ತು, ಹೆಸರು ಕ್ರೈಸ್ತರು ಇರ್ಬೋದು, ಅನ್ಯ ಜನಾಂಗ ಇರ್ಬೋದು, ಬೇರೆ ಬೇರೆ ಧರ್ಮದಲ್ಲಿ ಹೇಳುವಂತ ನರಕ ಸತ್ಯವಾದ ಹೇಳ್ತಾ ಇಲ್ಲ. ಸತ್ಯವಾದ ಹೇಳುವಂತ ನರಕನೇ ಬೇರೆ. ಸತ್ಯವೇದ ಈ ರೀತಿಯಾದಂತ ನರಕದ ಬಗ್ಗೆ ಮಾತಾಡ್ತಾ ಇಲ್ಲ. ನಿತ್ಯವೂ ನಮ್ಮನ್ನ ನಾಶ ಬೆಂಕಿಯಲ್ಲಿ ಇಟ್ಟು ನಮ್ಮನ್ನ ಬೇಯಿಸುವಂತ ನರಕದ ಬಗ್ಗೆ ಸತ್ಯವೇದ ಮಾತಾಡ್ತಿಲ್ಲ. ನಮ್ಮ ದೇವರು ಅಷ್ಟು ಕ್ರೂರವಾದ ರಾಕ್ಷಸತನವುಳ್ಳ ದೇವರಲ್ಲ ಅಲ್ವಾ? ನಮ್ಮ ದೇವರು ಪ್ರೀತಿಯ ಸ್ವರೂಪಿ, ಬೇಡಾದ್ರೆ ನಾಶ ಮಾಡ್ತಾರೆ ಅಷ್ಟೇ. ಅದಕ್ಕೆ ಓದ್ವಲ್ಲ ನಾವು ಆತ್ಮ ಸಬ್ಜೆಕ್ಟ್ ಅಲ್ಲಿ, ನೀನು ಮಣ್ಣಾಗಿದ್ಯಾ ಮಣ್ಣಿಗೆ ತಿರುಗ್ತೀಯ, ತಪ್ಪು ಮಾಡಿದ್ರೆ ಶಿಕ್ಷೆ ಮಣ್ಣಿಗೆ, ಆದ್ರೆ ಅದನ್ನ ಇಟ್ಕೊಂಡು ಯಾವಾಗ್ಲೂ ಬೇಯಿಸುವಂತ ಕೆಲಸ ದೇವ್ರು ಮಾಡಲ್ಲ ಅಂತ ನಮ್ಗೆ ಈ ನರಕದ ಪಾಠದಲ್ಲಿ ಅರ್ಥವಾಗುತ್ತೆ. ಅದರಿಂದ ಇವತ್ತು ಪ್ರಪಂಚದಲ್ಲಿ ಪ್ರಪಂಚಕ್ಕೆ ಈ ಸತ್ಯ ಗೊತ್ತಿದ್ಯಾ? ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನ ಇದ್ದಾರೆ ಇವತ್ತು? ಎಷ್ಟು 700 ಕೋಟಿ ಜನಕ್ಕೆ ಎಷ್ಟು ಜನಕ್ಕೆ ಗೊತ್ತಿದೆ ಈ ಸತ್ಯ? ಮಿಕ್ಕಿದವರೆಲ್ಲ ಏನ್ ತಿಳ್ಕೊಂಡಿದ್ದಾರೆ ಅಲ್ವಾ? ಸುಮಾರು ಜನ ಏನ್ ನರಕ ಇಲ್ಲ ಏನು ಇಲ್ಲ ಅಂತ ಭಾವನೆಯಲ್ಲಿದ್ದಾರೆ, ಇನ್ ಕೆಲವರು ನರಕದ ಭಯದಲ್ಲಿದ್ದಾರೆ ಕ್ರೈಸ್ತರು ಅಲ್ವಾ? ದೇವರ ನಿಜವಾದ ವಿಷಯಗಳು ಏನಂತ ಅವ್ರಿಗೆ ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲ ಅವ್ರಿಗೆ. ಬಟ್ ಇವತ್ತು ದೇವರು ನಮ್ಗೆ ಸತ್ಯ ತಿಳಿಸಿದರೆ ಅಲ್ವಾ? ಆದ್ರೂ ಕೂಡ ನರಕ ಇಲ್ಲ ಅಂದ ತಕ್ಷಣ ಈ ಸಬ್ಜೆಕ್ಟ್ ಎಲ್ಲ ಕೇಳಿದ ತಕ್ಷಣ ಹೆಂಗಾಗುತ್ತೆ ನಮ್ಗೆ ಭಯ? ಮೊದ್ಲೆಲ್ಲ ಭಯ ಪಟ್ಕೊಂಡು ಅಯ್ಯೋ ತಪ್ಪು ಮಾಡಿದ್ರೆ ದೇವರು ಬೆಂಕಿ ಎಲ್ಲ ಹಾಕ್ಕೊಡ್ತಾರಪ್ಪ ಅಂತ ಎದ್ರಕೊಂಡು 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 ಕೆಲಸ ಮಾಡೋರು, ಚರ್ಚ್ಗೆ ಹೋಗೋರು ಬರೋರು ಪ್ರೇಯರ್ ಅಟೆಂಡ್ ಮಾಡೋರು, ಇಲ್ಲ ಅಂದ್ರೆ ನಾನು ನರಕಕ್ಕೆ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಪಾಪ ಮಾಡಿದ್ರೆ ಭಯ ಆಯ್ತು, ಏನಾದ್ರೂ ದೇವ್ರಿಗೆ ಇರೋದ ಕೆಲಸ ಮಾಡಿದ್ರೆ ಭಯ ಆಯ್ತು, ನರಕ ಇಲ್ಲ ಅಂತ ತಕ್ಷಣ ಏನಾಯ್ತು ಈಗ ಭಯ ಇಲ್ಲ. ಹಾಗಾಗಿ ಏನಾಗ್ಬಿಟ್ಟಿದೆ ಅಂದ್ರೆ ನಾ ಭಯ ಮೇಲೆ ನಮ್ಗೆ ದೇವ್ರ ಮೇಲೆ ಭಯನೇ ಇಲ್ವಾ ಅಂದ್ರೆ ಖಂಡಿತವಾಗ್ಲೂ ದೇವ್ರು ಭಯ ಪಟ್ಟು ದೇವ್ರ ಹತ್ರ ಬರೋದು ದೇವ್ರಿಗೆ ಇಷ್ಟನೇ ಇಲ್ಲ. ಅಯ್ಯೋ ದೇವ್ರು ಹೊಡಿತಾರ ಅಂತ ಭಯದಲ್ಲಿ ದೇವ್ರ ಬರಕ್ ದೇವ್ರಿಗೆ ಇಷ್ಟ ಇಲ್ಲ. ದೇವ್ರ ಮೇಲೆ ಇರುವಂತ ಪ್ರೀತಿಯಲ್ಲಿ ಪಾಪವನ್ನು ಹಾಗೆ ಮಾಡ್ಬೇಕು. ದೇವ್ರಿಗೋಸ್ಕರ ಏನ್ ಮಾಡ್ಬೇಕು? ದೇವ್ರ ಮೇಲೆ ಇರುವಂತ ವೈರಾಗ್ಯಗೋಸ್ಕರ ಏನ್ ಮಾಡ್ಬೇಕು? ಪಾಪವನ್ನು ಹಾಗೆ ಮಾಡ್ಬೇಕು ಹೊರತು ಆ ಒಂದು ಏನಂತೀವಿ ನಾವು ಭಯ ಪಟ್ಕೊಂಡು ಹೊಡಿತಾರೆ ಬಡಿತಾರ ಅನ್ಕೊಂಡು ಮಾಡಿದ್ರೆ ಎಲ್ಲೂ ಕೂಡ ಅಷ್ಟೇ. ನಮ್ ಇದ್ರಲ್ಲೂ ಅಷ್ಟೇ, ಅಯ್ಯೋ ಅವ್ರೇನೋ ಬೈದ್ ಬಿಡ್ತಾರೆ, ಅವ್ರೇನೋ ತಪ್ಪಾಗಿ ತಿಳ್ಕೊಳ್ತಾರೆ, ಅಯ್ಯೋ ಮನೇಲಿ ಅಮ್ಮ ಅಪ್ಪ ಹೊಡಿತಾರೆ ಅನ್ನುವಂತ ಭಯಕ್ಕಿಂತ ಹೆಚ್ಚಾಗಿ ಅವ್ರ ಮೇಲೆ ಇರುವಂತ ಪ್ರೀತಿ ಮಾತ್ರ ಅದು ಶಾಶ್ವತವಾಗಿರುತ್ತೆ. ದೇವರು ನಮ್ಮ ಹತ್ರ ಅದನ್ನ ಎಕ್ಸೆಪ್ಟ್ ಮಾಡ್ತಾ ಇದೆ. ಹಾಗಾಗಿ ಆದ್ರೂ ದೇವರು ಶಿಕ್ಷೆ ಕೊಡಲ್ಲ ಅಂತಲ್ಲ, ದೇವರ ಶಿಕ್ಷೆ ಬೇರೆ ತರ ಇದೆ. ಜೀವಂತ ದೇವರ ಕೈಲಿ ನಾವು ಬೀರುವುದು ಭಯಂಕರವಾಗಿರುತ್ತೆ. ಅದು ಇನ್ನೂ ನರಕ ಅನ್ನೋದು ಒಂದ್ ಕಡೆ, ಇದ್ರೂ ದೇವರ ಒಂದು ದೇವ್ರಿಗಿರ್ದಾಗ ತಪ್ಪು ಮಾಡದಿರುವಂತ ಶಿಕ್ಷೆ ತುಂಬಾ ದೊಡ್ಡದಾಗಿರುತ್ತೆ. ಆದ್ರಿಂದ ಈ ಪಾಠವನ್ನ ನಮ್ಗೆ ತುಂಬಾ ಸರಳವಾಗಿ ನಮ್ಮ ರವಿ ಬ್ರದರ್ ಏನ್ ಮಾಡಿದ್ರು ಆದಷ್ಟು ಅಲ್ವಾ
ಅದೇ ಬ್ರದರ್ ಹೇಳಿದ್ರಲ್ಲ ನರಕನ ನೋಡಿ ಕರಣ ಅಂತ ನನಗೆ ಹೆಂಗಪ್ಪ ಬ್ರದರ್ ಆ ಪಾಯಿಂಟ್ ನ ಹೆಂಗ್ ಇದ್ ಮಾಡಿದ್ರು ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಕೇಳ್ತೇನೆ. ನಾನು ಕರಣ ನರಕ ಅನ್ನೋದು ಕರಣ ಆಯ್ತು, ಭೂಮಿ ಮೇಲೆ ನರಕದ ವ್ಯವಸ್ಥೆ ಇರೋದು ನಮ್ಗೆ ಅಲ್ವಾ. ಅಪ್ಪ ಬ್ರದರ್ ನಮ್ ರವಿ ಬ್ರದರ್ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಅವರ ಆಟೋ ಓಡಿಸ್ತಾರೆ ನೋಡ್ರಿ, ಅವ್ರ ಕೇಳಿ ನೋಡ್ರಿ, ₹1,000 ಅಲ್ಲ ₹500 600 ಒಂದ್ ದಿನ ಸಂಪಾದನೆ ಮಾಡಕ್ಕೆ ನಿಯತ್ತಾಗಿ. ಆಟೋ ಓಡಿಸೋರು ಅನ್ಯಾಯ ಮಾಡಿ ಸಂಪಾದನೆ ಮಾಡ್ತಾರೆ. ನ್ಯಾಯವಾಗಿ ಸಂಪಾದನೆ ಮಾಡಕ್ ನಿಮ್ಗೆ ಎಷ್ಟು ಕಷ್ಟ ಇದೆ ಗೊತ್ತಾ, ಒಂದು ದಿನಕ್ಕೆ ಅಷ್ಟು ಸಂಪಾದನೆ ಮಾಡ್ಬೇಕ. ನ್ಯಾಯವಾಗಿ ಸಂಪಾದನೆ ಮಾಡಕ್ ತುಂಬಾ ಕಷ್ಟ ಇದೆ. ಆ ಜೀವನ ಹೆಂಗಿದೆ ಅಂದ್ರೆ ನಮ್ಗೆ ಈ ಭೂಮಿಯಲ್ಲೇ ಅಷ್ಟೊಂದು ಕಷ್ಟ ಇರ್ಬೇಕಾದ್ರೆ, ಇನ್ನ ಇದನ್ ಬಿಟ್ಟು ನಾವು ಇನ್ನೂ ದೇವ್ರು ನಮ್ಮನ್ನ ನರಕದಲ್ಲಿ ಬೇಯಿಸ್ತಾರಂದ್ರೆ ಅದು ಕ್ಲಿಯರ್ ಆಗ್ತದೆ ನಮ್ಗೆ ಮಾತಾಡೋದು. ಓಕೆ, ಹಾಗಾಗಿ ಸೊ ಈ ಒಂದು ವಿಷಯ ನಮ್ಗೆ ಎಲ್ರಿಗೂ ಅರ್ಥವಾಗಿರುತ್ತೆ. ಸಂಕ್ಷಿಪ್ತವಾಗಿ ಬ್ರದರ್ ಅದನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ವಿಷಯಗಳನ್ನ ನಮ್ಗೆ ಇಷ್ಟು ಸರಳವಾಗಿ ಹೇಳಿದಂತ ನಮ್ಮ ರವಿ ಬ್ರದರ್ಗೆ ಸಭೆ ಪರವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ಇನ್ನೂ ಹೆಚ್ಚಾಗಿ ದೇವರು ಅವ್ರನ್ನ ಎತ್ತು ಅವ್ರನ್ನ ಉಪಯೋಗ ಮಾಡ್ಲಿ, ದೇವರ ಕಾರ್ಯಗಳಿಗೆ ಅವ್ರನ್ನ ಎತ್ತಿ ಉಪಯೋಗ ಮಾಡುವಂತ ರೀತಿಯಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಬರುವಂತ ದಿನಗಳಲ್ಲಿ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಸುವಾರ್ಥ ಸೇವೆ ಅನ್ನೋದು ಇಲ್ಲಿಗೆ ಸೀಮಿತ ಅಲ್ಲ. ಇಷ್ಟೇ ಇರಪ್ಪ ಮಾಡ್ಬೇಕು, ಇವರೇ ಮಾಡ್ಬೇಕು, ಅವರೇ ಸತ್ಯ ಹೇಳ್ಬೇಕು ಅಂತ ಅಲ್ಲ. ದೇವ್ರ ವಾಕ್ಯನ ತಿಳಿದ್ರಂತ ನೀವು ಆ ಸುವಾರ್ಥನ ಎಲ್ಲಿವರೆಗೂ ನಿಮಗೆ ಸಾಧ್ಯತೆ ಇದೆಯೋ, ನಿಮ್ಮ ಜೀವ ಇರುವವರೆಗೂ ಅದನ್ನ ತಗೊಂಡೋಗ್ಬೇಕು. ಇನ್ನು ಎಷ್ಟೋ ಜನರು ಕತ್ಲೇಲಿದ್ದಾರೆ ಈ ನರಕದ ಸತ್ಯ, ಎಷ್ಟೋ ಜನರು ಗೊತ್ತಿಲ್ಲ. ನಿಮ್ಗೇನು ಅವಕಾಶ ಸಿಕ್ಕಂದ್ರೆ ಅವ್ರು ಕರ್ಕೊಂಡೋಗಿ ಅವ್ರು ಹೇಳಿ, ಕೆಲವರಿಗೆ ಇದೆಲ್ಲ ಕೇಳಿದ್ರೆ ಹೆಂಗಿರುತ್ತೆ, ಬೆಲಕ್ ಕಣ್ಣು ಕತ್ಲೆಯಿಂದ ಬೆಲಕ್ ಬಂದಂಗೆ ಇರುತ್ತೆ. ಅದಕ್ಕೆ ಇದೆಲ್ಲ ನಾವು ಮಾಡ್ತಾ ಇರೋದು ಬೈಬಲ್ ಅವ್ರ ಚಾಪಲ್ಲ. ಹಾಗಾಗಿ ಬ್ರದರ್ನ ಕೂಡ ತುಂಬಾ ದೇವರ ಸೇವೆಯಲ್ಲಿ ದೇವರ ಉಪಯೋಗ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ದೇವರ ಚಿತ್ರವಿದ್ರೆ ಬರುವಂತ ದಿನಗಳಲ್ಲಿ ದೇವರಿಗೆ ಅವ್ರು ನಡೆಸ್ಲಿ, ಮತ್ತೆ ಇನ್ನು ಬರುವಂತ ದೇವರ ಸತ್ಯವನ್ನು ಹೆಚ್ಚಾಗಿ ಮಾತಾಡ್ಲಿ, ಅವರವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಅದ್ ಮಾತ್ರವಲ್ಲದೆ ಸೊ ರೋಗದಲ್ಲಿರುವಂತ ಕಷ್ಟದಲ್ಲಿರುವಂತ ಎಲ್ಲಾ ಸಹೋದರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಕೆ, ಸೊ ಕೊನೆಯದಾಗಿ ನಾವು ಈ ಒಂದು ಕುಟುಂಬನ ಮುಕ್ತಾಯಗೊಳಿಸೋಣ. ಕೊನೆಯದಾಗಿ ನಮ್ಮ ಮಧ್ಯದಲ್ಲಿರುವಂತ ಬಸವರಾಜ್ ಬ್ರದರ್, ಬಸವರಾಜ್ ಬ್ರದರ್ ಇಲ್ಲ ಅನ್ಸುತ್ತೆ, ಸರಿ ಕಾರ್ತಿಕ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ ಮುಗ್ಸನ? ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರ ಕರ್ತನೆ. ನಮ್ಮ ರಕ್ಷಕನು ಒಡೆಯನಾಗಿರುವಂತಹ ಕ್ರಿಸ್ತಯೇಸುವಿನ ನಾಮದಲ್ಲಿ ಸಂಜಾದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಈ ಒಳ್ಳೆ ಸಮಯಕ್ಕಾಗಿ ದೇವರೇ ಸ್ತೋತ್ರ ಅಪ್ಪ. ಇಷ್ಟವರೆಗೂ ನರಕದ ಬಗ್ಗೆ ನಾವು ಕೇಳಿದ್ದೇವೆ ಅಪ್ಪ, ವಾಕ್ಯಗಳನ್ನು ಮಾತಾಡಿದ ಸಹೋದರ ಕೂಡ ಇನ್ನೂ ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ ಜನರಿಗೆ ಯಾವ ರೀತಿ ಹೇಳಬೇಕೋ ಧೈರ್ಯ ಜ್ಞಾನ ಎಲ್ಲವನ್ನು ತುಂಬಿಸಿ ಆಶೀರ್ವದಿಸು. ವಿಶೇಷವಾಗಿ ಕೇಳಿದಂತ ಒಬ್ಬೊಬ್ಬರನ್ನು ಕೂಡ ಆಶೀರ್ವದಿಸು. ಇನ್ನು ಬರುವಂತ ದಿನಗಳಲ್ಲಿ ದೇವರ ವಾಕ್ಯಗಳನ್ನು ಸರಳವಾಗಿಯೂ ಜನರಿಗೆ ಹೇಳುವಂತೆ ದೇವರಿಗೆ ಕೃಪೆ ನೀಡು. ಇಷ್ಟವರೆಗೂ ಕೇಳಿದಂತ ಒಬ್ಬೊಬ್ಬರನ್ನು ಕೂಡ ನೀನು ಆಶೀರ್ವದಿಸು. ಬರದಿನಲ್ಲಿ ಮಾತಾಡುವ ಸಹೋದರನ್ನು ಕೂಡ ಬಲಪಡಿಸಿ ಎಲ್ಲಾ ವಚನಗಳನ್ನು ಜ್ಞಾಪಕದಲ್ಲಿ ತಂದು ಕೃಪೆ ನೀಡು. ನೀನು ನಾಮ ಮಾತ್ರ ಮಹಿಮೆ ಪಡಲಿ. ನಾವು ಯಾವ್ದೊಂದು ಮಾಡಿದ್ರು ಕೂಡ ದೇವರಿಗೆ ಮಹಿಮೆಯಾಗಿಯೋ ಆತನಿಗೆ ಪ್ರೀತಿಯುಳ್ಳ ನಾವೊಂದು ಯೇಸ್ವಾಮಿ ಹೇಳಿದಂತೆ ದೇವರ ಚಿತ್ತವನ್ನು ಮಾಡುವಂತೆ ಬಂದಿದೆ. ಯಾವ ರೀತಿಯಲ್ಲಿ ಯೇಸ್ವಾಮಿ ಹೇಳಿದ್ರು ಆ ರೀತಿಯಲ್ಲಿ ದೇವರ ಚಿತ್ತವನ್ನು ಮಾಡುವಂತೆ ನಮಗೆ ಕೃಪೆ ನೀಡು. ನೀವು ನಾಮ ಮಾತ್ರ ಮಹಿಮೆ ಪಡಲಿ. ನಮ್ಮನ್ನ ತಗ್ಗಿಸ್ತೀವಿ, ನೀವು ಆಶೀರ್ವದಿಸಿ ಬಲಪಡಿಸ್ತೀವಿ. ಯೇಸು ಹೆಸರಿನಲ್ಲಿ ಬೇಡ್ತೀವಿ ನಮ್ಮ ಪರಲೋಕದ ತಂದೆ. ಆಮೆನ್. ರವಿ ಬ್ರದರ್ ನೀವು ಸಬ್ಜೆಕ್ಟ್ ಸ್ಟಾರ್ಟ್ ಆಗಿ ಒಂದು 5-10 ನಿಮಿಷ ಆದ್ಮೇಲೆ ನಾನು ರಿಕಾರ್ಡಿ ಬ್ರದರ್ ಹೇಳಿದ್ರು ನನ್ನ ನೆನಪೇ ಇಲ್ಲ ಬ್ರದರ್ ಅದೊಂದು.